ಇವತ್ತಿನ ಕರೆಂಟ್ ಅಫೇರ್ಸ್ ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ ನ ವಿಷಯ ಖಾಸಗಿ ಭಾಗ್ಯ. ಇದೇ ಖಾಸಗಿ ಭಾಗ್ಯದ ವಿರುದ್ಧವಾಗಿ ನಿರಂತರವಾಗಿರ್ತಕ್ಕಂತ ಹೋರಾಟವನ್ನು ಉಡುಪಿಯ ಜನತೆಯು ಮಾಡ್ತಾ ಇದ್ದಾರೆ, ಅನೇಕ ವಿಚಾರವಾದಿಗಳು ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಸ್ಪಂದನ ವಾಹಿನಿ ಕೂಡ ಅನೇಕ ಡಿಬೇಟ್ಗಳನ್ನ, ಪ್ಯಾನಲ್ ಡಿಸ್ಕಷನ್ಗಳನ್ನ ಮಾಡಿದ್ವಿ, ಅನೇಕ ಅಧಿಕಾರಿಗಳನ್ನ ನೇರ ಸಂಪರ್ಕಕ್ಕೆ ಪಡೆದ್ವಿ, ಹೋರಾಟಗಾರರ ಅಭಿಪ್ರಾಯವನ್ನ ತಿಳಿಸಿದ್ವಿ, ಉಡುಪಿಯ ಜನತೆಯ ಅಭಿಪ್ರಾಯ ಏನು ಇದ್ರ ಕುರಿತಾಗಿ ಅಭಿಪ್ರಾಯವನ್ನ ಕೂಡ ನಾವು ಸ್ವೀಕರಿಸಿದ್ವಿ. ಬಟ್ ಸ್ಟಿಲ್ ಇವತ್ತಿನವರೆಗೂ ಕೂಡ ಖಾಸಗಿ ಭಾಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆ ಬರಲಿಲ್ಲ ಅಂತ ಹೇಳುವುದು ಬಹಳ ವಿಷಾದನೀಯ ಸಂಗತಿ ಅಂತಾನೆ ಹೇಳ್ಬೋದೇನೋ. ಇತ್ತ ಒಂದು ಕಡೆಯಲ್ಲಿ ಇಲ್ಲ, ಹಾಜಿ ಅಬ್ದುಲ್ಲರ್ ಅವರ ಓರ್ವ ಧೀಮಂತ ವ್ಯಕ್ತಿ, ಅಂತಹ ಒಂದು ಮಹಾದಾನಿಯ ಹೆಸರನ್ನ ಬದಿಗೆ ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಅನೇಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅತ್ತ ಇನ್ನೊಂದು ಅನೇಕ ಶಕ್ತಿಗಳು ಇಲ್ಲ, ಖಾಸಗಿ ಆಸ್ಪತ್ರೆ ಖಾಸಗೀಕರಣ ಮಾಡಿಯೇ ನಾವು ತೀರ್ತೇವೆ, ಬಿ ಆರ್ ಶೆಟ್ಟಿ ಅವರ ಹೆಸರು ಬಂದೇ ಬರ್ತದೆ ಅಂತ ಹೇಳಿ ಇನ್ನೂ ಕೆಲವರು ಪಟ್ಟು ಹಿಡಿದಿದ್ದಾರೆ. ಸೊ ಇದೇ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಆಸ್ ವಿ ಪ್ರಾಮಿಸ್ಡ್, ನಾನು ನಿಮಗೆ ಪ್ರಾಮಿಸ್ ಕೊಟ್ಟಾಗೆ ಈ ವಿಚಾರವನ್ನ ಇಲ್ಲಿಗೆ ಬಿಡುವುದಿಲ್ಲ, ನಿರಂತರವಾಗಿ ಗೆಲುವು ಸಿಗುವವರೆ ಕೂಡ ನಮ್ಮ ಹೋರಾಟ ಇದೆ ಅಂತ ನಿಮ್ಮ ಕರೆಗಳನ್ನು ಕೂಡ ನಾವು ಇನ್ನು ಮುಂದೆ ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂತಹ ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂತಹ ಯೋಗೀಶ್ ಶೇಟ್ ಅವರು ನಮ್ಮೊಂದಿಗೆ ಇದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೀಶ್ ಶೇಟ್ರಲ್ಲಿ ಹಾಸ್ಪಿಟಲ್ನ ವಿಚಾರ ಎಲ್ಲಿವರೆಗೆ ಬಂದಿದೆ, ಏನಾಗಿದೆ? ಈಗಾಗಲೇ ನಾವು ಅನೇಕ ಹೋರಾಟ ಮಾಡಿ ಈ ಖಾಸಗೀಕರಣದ ವಿರುದ್ಧ ನಾವು ಅನೇಕ ನಿರಂತರ ಹೋರಾಟ, ನಾವಾಗಲಿ ನಮ್ಮೊಂದಿಗೆ ಅನೇಕವಾಗಿ ಬೆಂಬಲ ನಿಂತಹ ಹಲವಾರು ವ್ಯಕ್ತಿಗಳು, ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂಥವರು ನಮ್ಮ ಡಾಕ್ಟರ್ ಪಿ ವಿ ಭಂಡಾರಿಯವರು, ಯಾಕಂದರೆ ಅವರಿಗೆ ನಾವು ಹ್ಯಾಟ್ಸಾಪ್ ಹೇಳಲೇಬೇಕು. ಯಾಕಂದರೆ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ, ನಮ್ಮೊಂದಿಗೆ ಇದ್ದು ನಮಗೆ ಸಲಹೆ ಸೂಚನೆಗಳನ್ನೆಲ್ಲ ಕೊಡ್ತಾ, ಮತ್ತು ನಮ್ಮ ವಕೀಲರು ನಮ್ಮೊಟ್ಟಿಗೆ ಅನೇಕ, ಅಂದರೆ ನಾವು ಕೊಟ್ಟಂಥ ಯಾವುದೆಲ್ಲ ಪೇಪರ್ಸ್ಗಳಿದೆ ಅದನ್ನೆಲ್ಲ ವಿಮರ್ಶೆ ಮಾಡಿ ಕೋರ್ಟಿಗೆ ಹಾಜರುಪಡಿಸಿ ಮೊದಲ ಸುತ್ತಿನಲ್ಲಿ ನಾವು ಸೋತಿದ್ದೇವೆ, ಖಂಡಿತ ನಿಜ ಅದು ಆಗುವಂಥದ್ದು. ನಾವು ಅದನ್ನು ಖಂಡಿತ ಎಣಿಸೇ ಇದ್ದೆವು, ಯಾಕೆ ಹೇಳಿದ್ರೆ ನಮ್ಮನ್ನು ಈ ಉಡುಪಿ ಕೋರ್ಟಲ್ಲಿ ಅವರು ಖಂಡಿತ ಯಾವುದೇ ರೀತಿಯಲ್ಲಿ ಇದು ಮಾಡ್ತಾರೆ ಅಂತೇಳಿ. ಮತ್ತು ಖಂಡಿತ ಅವರ ಯಾವುದೆಲ್ಲ ಸರ್ಕಾರ ಅವರ ಬದಿಯಲ್ಲಿರುವಾಗ ನಾವು ಏನು ಅದರ ಬಗ್ಗೆ ಈಗ ಅಂದರೆ ಕೋರ್ಟಲ್ಲಿ ಇರುವ ಕಾರಣ ಕೆಲವಾರು ವಿಷಯಗಳನ್ನು ನಾವು ನಿಮಗೆ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಕೋರ್ಟ್ನಿಂದನೇ ಇಂಥದ್ದನ್ನೆಲ್ಲ ನಾವು ಒಳಪಡ್ತೇವೆ. ಯಾಕಂದರೆ ಹೋರಾಟ ಒಳ್ಳೆ ರೀತಿಯಲ್ಲಿ ನಡೀತಾ ಇರುವಾಗ ಇಂಥದ್ದನ್ನೆಲ್ಲ ನಾವು ವಿರುದ್ಧವಾಗಿ ಹೇಳೋಕೆ, ಕೋರ್ಟಿನ ವಿರುದ್ಧವಾಗಿ ಹೇಳಿಕೆ ಕೊಡು ತಪ್ಪಾಗ್ತದೆ. ಆದರೆ ಮೊದಲ ಹಂತದಲ್ಲಿ ನಾವು ಎಡವಿದ್ದು ಸಹಜ, ಯಾಕೆ ಹೇಳಿದ್ರೆ ಅವರ ವಾದವನ್ನೇ ಅವರು, ಅಂದರೆ ಅವರ ವಕೀಲರು ಯಾರಿದ್ದಾರೆ, ಅವರ ವಕೀಲರು ಅವರ ಮುಖಾಂತರ ಅವರು ವಾದವನ್ನು ಇಟ್ಟಿದ್ದಾರೆ. ಅಂದರೆ ನಮ್ಮದೇ ಅಚ್ಚರಿ ಸಂಗತಿ ಏನಂದ್ರೆ, ಹಾಗಾದ್ರೆ ಇಷ್ಟೆಲ್ಲ ಹಾಜಿ ಅಬ್ದುಲ್ಲರ್ ಅವರ ಡಾಕ್ಯುಮೆಂಟ್ಗಳಿಂದ ಹಿಡಿದು ಅವರ ಜೀವನ ಕಥೆಯವರೆಗೆ, ಅವರ ಆಧಾರಿತ ಪುಸ್ತಕವನ್ನ ಇಟ್ಟುಕೊಂಡು ಅಥವಾ ಅವರು ಯಾವ್ಯಾವ ರೀತಿಯಾಗಿ ನಿಯಮಗಳನ್ನ ಅನುಸರಿಸಿದ್ರು ಇದೆಲ್ಲವನ್ನ ಕೂಡ ಹಾಕಿದ್ರು ಕೂಡ ಕೋರ್ಟ್ ಅತ್ತ ಮುಖ ಮಾಡಿದೆ ಅಥವಾ ಸರ್ಕಾರ ಅತ್ತ ಮುಖ ಮಾಡಿದೆ ಅಂತ ಹೇಳಿದ್ರೆ ಬಹಳ ವಿಷಾದನೀಯ ವಿಪರ್ಯಾಸ ಸಂಗತಿ. ಹೌದು, ಖಂಡಿತ ಅವರು ಕೋರ್ಟಲ್ಲಿ ವಾದ, ಅವರ ವಕೀಲರು ಹೇಳುವಂಥದ್ದು ಏನಂತೇಳಿದರೆ ಕೇವಲ ಅವರು ಹೇಳುವಂಥದ್ದು ಕೈಬರ ಆರ್ಟಿಸಿ ಯಾವಾಗ ಅಂದರೆ 1964-66 ಅಂತ ಅದರಲ್ಲಿ ಇರುವಂಥ ಏನು ಹೇಳ್ತದೆ ಅಂತೇಳಿದರೆ ಬರೀ ಒಂದು ಇಂಡೆಂಚರಲ್ಲಿ ಹೀಗೆಲ್ಲ ಕೊಟ್ಟಿದ್ದಾರೆ. ತಾಲೂಕು ಬೋರ್ಡಿಂದ ನಮ್ಮ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಆದಂಥ ನಮಗೆ ಸಿಕ್ಕಿದ್ವಿನ ಅದರ ಹಿಂದಿದ್ದು ನಮಗೆ ಇನ್ನು ನಾವು ಹುಡುಕ್ತಾ ಇದ್ದೇವೆ, ನೋಡು ಅದು ಮುಂದೆ ಸಿಕ್ಕಿದ್ರೆ ನಾವು ಕೊಡ್ತೇವೆ. ಅವರು ಹೇಳುವಂಥದ್ದು ದಾನಪತ್ರ ಮುಖಾಂತರ ಎಲ್ಲಿ ಕೊಟ್ಟದ್ದುಂಟು, ನೇರವಾಗಿ ಹಾಜಿ ಅಬ್ದುಲ್ಲರು ದಾನಪತ್ರ ಮುಖಾಂತರ ಕೊಟ್ಟದ್ದೆಲ್ಲುಂಟು ಅದನ್ನು ನೀವು ನಮಗೆ ಪ್ರಸ್ತುತಪಡಿಸಿ, ಮತ್ತು ಅದನ್ನು ಅವರು ಹಕ್ಕು ಸ್ಥಾಪನೆ ಮಾಡಲಿ, ಯಾವುದು ಹಾಜಿ ಅಬ್ದುಲ್ಲರದೇ ಅಂತ ಹೇಳುವಂಥ ಹಕ್ಕು ಸ್ಥಾಪನೆ ಮಾಡಲಿ. ನಾವು ಹೇಳುವುದು ಯಾಕೆ ಹೇಳಿದರೆ ಈಗ ಈ ಹಿಂದೆ ಹೋಗುವ 1964 ಇಸ್ವಿ ಬೇಡ, ಅದರ ಹಿಂದೆ ಹೋಗುವ. ಹಿಂದೆ ಹೋದರೆ ಅಲ್ಲಿ ಏನಿರ್ತದೆ, ಕೈಬರ ಆರ್ಟಿಸಿಕ್ಕಿಂತ ಹಿಂದೆ ಅಡಂಗಳ ಹೇಳುವಂಥದ್ದು. ಅದರಲ್ಲಿ ಈಗ ಏನು ಹೇಳ್ತೀರಿ ನೀವು, ಆ ಪಂಚಾಯತಲ್ಲಿ 9-11 ಏನಿದೆ, 9 ಹಕ್ಕುದ ಅಂದರೆ ಅದರದ್ದು ಕಬ್ಜಾದಾರ ಯಾರ, ಅಂದರೆ ಓನರ್ ಯಾರು, 11 ಅಲ್ಲಿ ಋಣ ಅಂದರೆ ಏನಿಂತು, ಆಚೆ ಬದಿಯಲ್ಲಿ ನಿಮಗೆ ಹೇಗೆ ಬಂತು ಹೇಳುವಂಥದ್ದು. ಅದನ್ನೇ ನಾವು ಪರೀಕ್ಷೆ ಮಾಡಿ ಹೋದಾಗ ಸರಿಯಾಗಿ ಈಗ 1904 ಕೋಚ್ಮ್ಯಾನ್ ಹೇಳುವಂಥವರೊಬ್ಬರು ಬ್ರಿಟಿಷ್ ಇದ್ದರು, ಅವರು ಸೌತ್ ಕೇಂದ್ರದ ಒಂದು ಅಡಂಗಳ ಮಾಡಿದ್ದಾರೆ, ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ 1900 ಹಾಜಿ ಅಬ್ದುಲ್ಲರ ಜಾಗ, ಹಾಜಿ ಅಬ್ದುಲ್ಲರ ಓನರು, ಈಚೆ ಬದಿಯಲ್ಲಿ ಲೋಕಲ್ ಫಂಡ್ ಆಸ್ಪತ್ರೆ, ಮತ್ತು ಈಗ ನಾವು ಕೃಷಿದವರೇನು ಇದಕ್ಕೆ ಹೋರಾಟಕ್ಕೆ ಮೇಯ್ನ್ ಬಂದಿದ್ದಾರೆ ಅವರ ಅಜ್ಜನ ಹೆಸರು, ಅಂದರೆ 125-126 ಸರ್ವೆ ನಂಬರಲ್ಲಿ, ಅಂದರೆ ಅವರ ಮನೆಯ ಪ್ರಾಪರ್ಟಿ, ಅಂದರೆ ಅವರ ಖಾಸಗಿ ಪ್ರಾಪರ್ಟಿ, ಅಲ್ಲಿಂದ ಅವರು ಪರ್ಚೇಸ್ ಮಾಡಿದಂಥದ್ದು ಅಥವಾ ಅವರ ಇದಕ್ಕೆ ಬಂದಿದೆ, ಅಂದರೆ ಮನೆಯವರ ಒಂದು ಏನು ವಿಭಜನೆ ಆಗ್ತದೆ ಆಗ ಹಾಜಿ ಅಬ್ದುಲ್ಲರ್ ಅದರಲ್ಲಿ ಏನೋ ಪಾಲು ಬಂದಿರ್ಬೋದು ಏನೋ ಇರ್ಬೋದು.
ಅದು 1904 ಇರುವಂಥದ್ದು. ಈಗ 1904 ಕೋಚ್ಮ್ಯಾನ್ ಬರ್ದದಲ್ಲಿ ಸ್ಪಷ್ಟವಾಗಿ ಅಡಂಗಳದಲ್ಲಿ ಮೆನ್ಷನ್ ಮಾಡಿದೆ, ಅದನ್ನು ನಾವು ಕೋರ್ಟಿಗಿಟ್ಟಿದ್ದೇವೆ. ಏನಂತ ಹೇಳಿದ್ರೆ ಈಚೆ ಬದಿಯಲ್ಲಿ ಹಾಜಿ ಅಬ್ದುಲ್ಲರು 9/11 ಪಂಚಾಯತಲ್ಲಿ ಋಣದ ಅದರಲ್ಲೂ ಬರೆದಿದೆ ಲೋಕಲ್ ಫಂಡ್ ಆಸ್ಪತ್ರೆ ಅಂತೇಳಿ 1904 ಉಂಟು. ಅದರ ನಂತರ ಬರುವ 1928-29 ಮತ್ತೊಂದು ಅಡಂಗಳ, ಅಂದರೆ ಅದರ ನಂತರ ಮಾಡಿರುವಂಥದ್ದು, ತಾಲೂಕು ಆಡಳಿತ ಎಲ್ಲ ಬಂದಿದೆಲ್ಲ ಅದರ ನಂತರ ಮಾಡಿರುವಂಥದ್ದು, ಅದರಲ್ಲೂ ಬರೆದಿದೆ ಈಚೆ ಬದಿಯಲ್ಲಿ ಫೀಮೇಲ್ ಲೇಯಿಂಗ್ ಹಾಸ್ಪಿಟಲ್. ಅಲ್ಲ, ಶತಮಾನಗಳ ಹಿಂದೆ ಇವತ್ತು ರಾಮನ ಜನ್ಮಭೂಮಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಧಾರಗಳಿಲ್ಲ, ಬಾಬ್ರಿ ಮಸೀದಿಗೆ ಯಾವುದು ಆಧಾರ ಇಲ್ಲ, ಯಾವುದಕ್ಕೂ ಕೂಡ ಶತಮಾನಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳಿಲ್ಲ. ಎಸ್ಪೆಷಲಿ ಹಾಜಿ ಅಬ್ದುಲ್ಲರ್ ಅವರಿಗೆ ಬಹುಶಃ ಅವ್ರು ಊಹೆ ಕೂಡ ಮಾಡಿರಲಿಲ್ಲ ಮುಂದೊಮ್ಮೆ ಇಂತಹ ಕಾಲ ಬರ್ತದೆ, ನನ್ನ ಹೆಸರು ಬದಿಗೆ ಹೋಗಿ ಹಾಜಿ ಅಬ್ದುಲ್ ಆಸ್ಪತ್ರೆಯನ್ನು ಉಳಿಸಿಕೊಳ್ಳಿಕ್ಕೆ ಇಂತಹ ಕಾಲ ಬರ್ತದೆ ಅಂತ ಅವ್ರಿಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಗೊತ್ತಿದ್ರೆ ಎಲ್ಲ ನಿಯಮಗಳನ್ನು ಇವತ್ತಿಗೂ ಒಂದು ಕೆಲವು ನಿಯಮಗಳಂದ್ರೆ ಏನು ಬಾಯಿ ಮಾತಲ್ಲಿ ಆಗುವಂಥದ್ದು, ಟೋಕನ್ ಅಡ್ವಾನ್ಸ್ ಕೊಡುವಂಥ ಅದೆಲ್ಲ ಬಾಯಿ ಮಾತಲ್ಲಿ ಆಗ್ತಾ ಉಂಟು. ಹಾಗಾದ್ರೆ ಸರ್ಕಾರ ನಮಗೆ ಮುಂಚೆ ಕದಂಬರು, ಮೌರ್ಯರು ಅಥವಾ ಈ ಹಲವಾರು ರಾಜರು ಆ ಇತಿಹಾಸವನ್ನೆಲ್ಲ ನಮಗೆ ಪಾಠದಲ್ಲಿ ಹಾಕಿದ್ದಾರೆ, ಹಾಗಾದ್ರೆ ಅವರು ಸತ್ಯವಾ? ಈಗ ನಮ್ಮ ನಂಬುವುದಾ? ಇದೇ ಸರ್ಕಾರ ನಮ್ಗೆ ಕದಂಬರು ಕೊಟ್ರು, ಹೊಯ್ಸಳರು ಕೊಟ್ರು, ಮತ್ತೊಬ್ಬರು ಕೊಟ್ರು, ಅವರ ಆಳಿದ್ರು ಶತಮಾನದ 500 ವರ್ಷಗಳ ಹಿಂದೆ ಒಂದು 75-80 ವರ್ಷದ ಹಿಂದಿನದ್ದೇ ಇವರ ಇಲ್ಲ ಅಂತ ಹೇಳಿ ಆದ್ರೆ ನಮ್ಗೆ ಶಾಲೆ ಪಠ್ಯ ಪುಸ್ತಕದಲ್ಲಿ ನಮ್ಮನ್ನು ಹೊಯ್ಸಳರು, ಕದಂಬರರು, ಮೌರ್ಯರು ಇಂಥದ್ದನ್ನೆಲ್ಲ ಒಟ್ಟು ಇವರು ಅದನ್ನು ಕಟ್ಟಿದ್ರು, ಇದನ್ನು ಕಟ್ಟಿದ್ರು ಹೇಳಿ ನಮ್ಗೆ ತಿಳಿಸ್ತಾರಲ್ಲ, ಅದು ಸುಳ್ಳೆ? ಅದನ್ನ ಯಾಕೆ ನಂಬಬೇಕು ನಾವು? ಹಾಗಾದ್ರೆ ಇವರ ರಾಜಕೀಯವನ್ನು ಮಾತ್ರ ನಂಬುವನ? 78 ನಮ್ಮ ಭೂ ಸುಧಾರಣೆ ಕಾಯ್ದೆ ಬಂತು, ಅದು ಬಂತು, ಇದು ಮಾತ್ರ ಸತ್ಯವಾ? ಈಗ ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೆ, ಇಂತಿಂಥ ನಮ್ಮ ಇಂದಿರಾ ಗಾಂಧಿ ಆಳಿದ್ರು, ವಾಜಪೇಯಿ ಆಳಿದ್ರು, ಇವರ ಸರ್ಕಾರ ಅದು ಸತ್ಯವಾ? ಯಾವುದು ಸತ್ಯ? ಈಗ ಕೋರ್ಟಲ್ಲಿ ವಾದ ಮಾಡುವಾಗ ಅವ್ರು ಹೇಳಬೇಕಲ್ಲ ಇದನ್ನು ಇಂಥ ಉಂಟು, ಈ ರೀತಿಯಲ್ಲಿ ಉಂಟು ಅಂತೇಳಿ. ಅದನ್ನು ನೋಡದೇ ಇದ್ರೆ ನಮ್ಗೇನು ಮಾಡ್ಲಿಕ್ಕೆ ಆಗಲಿ? ಹಾಗಾದ್ರೆ ನೋಡಿ, ಜಯಲಲಿತಾ ಅವರ ಕೇಸಲ್ಲಿ ಹೈಕೋರ್ಟಲ್ಲಿ ಬಿದ್ದು ಹೋಯ್ತು. ಏನಂತ ಹೇಳಿದ್ರೆ ನನಗೆ ಲೆಕ್ಕ ಬರೋದಿಲ್ಲ ಅಂತ ಹೇಳಿದರು ಕೋರ್ಟ್ ಜಡ್ಜು. ಅದೇ ಸುಪ್ರೀಂ ಕೋರ್ಟಲ್ಲಿ ಅದು ಸ್ಟ್ಯಾಂಡ್ ಆಯಿತು. ಹಾಗಾದರೆ ಸರ್ಕಾರಿ ಅಧಿಕಾರಿಗಳು ಇವರಿಗೆ ಲೆಕ್ಕ ಬರೋದಿಲ್ಲ ಅಂತೇಳಿ ಹೇಳ್ತಾರೆ, ಸಂಬಳ 10 ಕಮ್ಮಿ ಕೊಟ್ಟರೆ ತಗೊಳ್ತಾರಾ? ಸರಿಯಾಗಿ ಎಣಿಸೋದಿಲ್ವಾ? ಇದೇ ಸರ್ಕಾರಿ ಅಧಿಕಾರಿಗಳು ಸಂಬಳ 10 ಕಮ್ಮಿ ಕೊಡಿ ನೋಡು, ಅವರ ಬ್ಯಾಂಕ್ ಅಕೌಂಟಿಗೆ ಬಿದ್ದರೆ ಏನು ನನ್ನ ಸಂಬಳ ಬರಲಿಲ್ಲ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಇದು ಜಯಲಲಿತಾ ಕೇಸ್ ಲೆಕ್ಕ ಬರೋದಿಲ್ಲ ಅಂತ ಹೇಳಿದ್ರು, ಸುಪ್ರೀಂ ಕೋರ್ಟಲ್ಲಿ ಸ್ಟ್ಯಾಂಡ್ ಆಯಿತು, ಶಿಕ್ಷೆ ಆಗಲಿಲ್ವಾ? ಅಲ್ಲ, ನಿಜವೂ ಕೂಡ ಇವತ್ತು ಕೋರ್ಟಿನ ಆ ಒಂದು ನಿಯಮಗಳಿಗೆ ಅಥವಾ ಕೋರ್ಟಿನ ಆ ಒಂದು ತೀರ್ಪಿಗೆ ಎಲ್ಲರೂ ಕೂಡ ತಲೆಬಾಗಲೇಬೇಕು. ಖಂಡಿತ. ನಾವು ಇವನ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಕೂಡ ಪ್ರಶ್ನೆ ಮಾಡುವಂತಹ ಹಕ್ಕು ಇವತ್ತಿನ ಜನತೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ಇದಕ್ಕೋಸ್ಕರವೇ ಒಂದೇ ಕೋರ್ಟ್ ಅನ್ನು ಇವತ್ತು ಯಾಕೆ ಇಡ್ಲಿಲ್ಲ ಅಂತ ಹೇಳಿದ್ರೆ ಮೇಲ್ಮನವಿಗಳನ್ನ ಸಲ್ಲಿಸಬಹುದು, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನ್ಯಾಯವನ್ನ ಸಿಗ್ತದೆ ಅನ್ನುವಂತ ಆಸೆ ಮಾಡಿಕೊಂಡು ಹೋಗ್ಬಹುದು ಅನ್ನುವ ಕಾರಣಕ್ಕೆ. ಬಟ್ ಇಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಕೋರ್ಟ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಪುಗಳು ಬರಬಹುದು, ಆದ್ರೆ ಮಾನವೀಯ ಗುಣದಿಂದ ಅದನ್ನ ಪರಿಗಣಿಸಿದಾಗ ಅದು ದೊಡ್ಡ ಅಪರಾಧವಾಗ್ತದೆ. ಖಂಡಿತ. ಯಾಕೆ ಹೇಳಿದ್ರೆ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಉಡುಪಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಬೇಸರ ಆಗ್ಬೋದು? ಯಾಕೆ ಹೇಳಿದ್ರೆ ನಮ್ಮಕ್ಕಿಂತ ಹಿರಿಯರು. ಅಲ್ಲ, ವಿಪರ್ಯಾಸ. ಹಾಜಿ ಅಬ್ದುಲ್ಲರ್ ಅವರು ದಾನವನ್ನೇ ಮಾಡಲಿಲ್ಲ, ಸುಮ್ಮನೆ ಹಾಜಿ ಅಬ್ದುಲ್ಲರ್ ಅವರ ಹೆಸರನ್ನು ತೆಗೆದು ಹಾಕಿಬಿಟ್ರು ಎಲ್ಲೋ ಇದ್ದಂತ ಹಾಜಿ ಅಬ್ದುಲ್ಲರ್ ಅವರ. ಇವರ ಪ್ರಕಾರ ಹಾಗಾದ್ರೆ ಹಾಜಿ ಅಬ್ದುಲ್ಲರ್ ಅವರು ಬಹುಶಃ ಹಿಂದೆ ವಿರೋಧ ಲಾಯರ್ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ವಾದ ಮಾಡಿದ್ರು ಅಂತ ಕೇಳಿದ್ದೆ. ಹಾಜಿ ಅಬ್ದುಲ್ ದಾನವನ್ನು ಮಾಡಲೇ ಇಲ್ಲ, ಇರಲೇ ಇಲ್ಲ ಅಂತ ಸುಮ್ಮನೆ ಹೆಸರು ಹಾಕಿದ್ರು. ಅದರ ಒಟ್ಟಿಗೆ ಒಂದು ಕೋರ್ಟಲ್ಲಿ ಇವತ್ತಿಗೊಂದು ವಾದ ಆಯಿತು. ಏನು ಹೇಳಿದ್ರೆ ನಾನು ಅಲ್ಲಿದ್ದೆ ವಾದ ಆಗುವಾಗ, ಅವ್ರು ಹೇಳ್ತಾ ಇದ್ರು ಯಾವುದೇ ರೀತಿಯಲ್ಲಿ ಹೇಳಿದ್ರೆ, ಈಗ ಮಣಿಪಾಲದವರ ಜಾಗ ಇಲ್ಲಿ ನಮ್ಮ ಹಾಸ್ಪಿಟಲ್ KMC ಇದೆಲ್ಲ ಉಂಟಲ್ಲ, ಅದೆಲ್ಲವೂ ಪೂರ್ತಿ ಸರ್ಕಾರಿ ಜಾಗವೇ, ಅದನ್ನು ಅವರಿಗೆ ಲೀಸಿಗೆ ಕೊಟ್ಟಿದ್ರ ಅಥವಾ ಏನೋ ಅವರಿಗೆ ಏನೋ ಮಾಡಲಿಕ್ಕೆ ಕೊಟ್ಟಿದ್ರು ಅಂತೇಳಿ ಅದನ್ನು ಅವ್ರು ಹೇಳ್ತಾರೆ. ನೋಡಿ, ಅಲ್ಲಿ ಹೇಳಬೇಕಾದ್ರೆ ಆ ಅಡಂಗಳ ನಾನು ನೋಡಿದ್ದೇನೆ, ಯಾವುದು ಅವರಿಗೆ ಯಾವುದು ಕೊಟ್ಟಿದ್ದಾರೆ ಅಲ್ಲೆಲ್ಲ ಸರ್ವೆ ನಂಬರ್ ಅದೆಲ್ಲ ಅಡಂಗಳದಲ್ಲಿ ಉಂಟು. ಅಲ್ಲೆಲ್ಲ ಸ್ಪಷ್ಟವಾಗಿ ಸರ್ಕಾರಿ ದಾಖಲೆ ಇದೇ ಅಡಂಗಳದಲ್ಲಿ. ಈಗ ಏನು ಇವರು ಕೋರ್ಟಲ್ಲಿ ವಾದ ಮಾಡಿದರು, ಅದೇ ಮಣಿಪಾಲಕ್ಕೆ ಸಂಬಂಧಪಟ್ಟ ಆಸ್ಪತ್ರೆ ಜಾಗ ಎಲ್ಲವೂ ಸರ್ಕಾರವೇ, ಅದೇ ಅಡಂಗಳದಲ್ಲಿ ಇಲ್ಲಿ ಬರೆದಿದ್ದಾರೆ ಹಾಜಿ ಅಬ್ದುಲ್ರು ಕೊಟ್ಟಿದ್ದಾರೆ ಅಂತೇಳಿ. ಓನರ್ ಹಾಜಿ ಅಬ್ದುಲ್ ಹೇಳಿ ಉಂಟು, ಈಚೆ ಬದಿಯಲ್ಲಿ ಲೋಕಲ್ ಫಂಡ್ ಆಸ್ಪತ್ರೆ ಹೇಳಿ ಉಂಟು. 11 ಅಂದರೆ ಆಗ ಈಗಿನ 9/11 ಏನುಂಟು, ಆಗ 9/11 ಆ ರೀತಿಯಲ್ಲಿ ಬರ್ತದೆ. ಪಟ್ಟಾದಾರ ಯಾರು, ಈಚೆ ಬದಿಯಲ್ಲಿ ಏನುಂಟು, ಹಕ್ಕುಗಳೇನುಂಟು ಅದೆಲ್ಲ ಬರೆದಿದ್ದಾರೆ. ಅಲ್ಲಿ ಅವರು ವಾದ ಮಾಡ್ತಾರೆ, ಅದೆಲ್ಲವೂ ಸರ್ಕಾರಿ ಜಾಗವೇ, ಅದನ್ನು ಮಾತ್ರ ಅವರಿಗೆ ಸರ್ಕಾರ ಕೊಡು. ಹಾಗಾದ್ರೆ ಇಲ್ಲಿ ಯಜಮಾನನ ಮನೆಯ ನಾಯಿ ಸತ್ತಾಗ ನೋಡ್ಲಿಕ್ಕೆ ಎಲ್ಲರೂ ಬಂದಿದ್ರಂತೆ, ಯಜಮಾನ ಸತ್ತಾಗ ಮಾತ್ರ ನೋಡ್ಲಿಕ್ಕೆ ಯಾರು ಬರಲಿಲ್ಲ ಅಂತೆ. ಅದೇ ರೀತಿ ಆಯ್ತು, ನಾಯಿ ಸತ್ತಾಗ ಬಂದ್ರೆ ಯಜಮಾನಿ ಗೊತ್ತಾಗ್ತದೆ, ಓ ಇಂಥವ್ರು ಬಂದಿದ್ದಾರೆ ಇಂಥವ್ರು ನೋಡ್ಕೊಳ್ಬೇಕು ಅಂತ. ಈಗ ಹಾಜಿ ಅಬ್ದುಲ್ಲರ್ ಅವರು ಇಲ್ಲ,
ಹಾಗಾಗಿ ತಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ಎಣಿಸ್ಕೊಂಡಿದ್ದಾರ? ಹೇಗೆ ಹಾಜಿ ಅಬ್ದುಲ್ ಅವರು ಬಹುಶಃ ತನ್ನ ಎಲ್ಲ ಸಂಪೂರ್ಣ ಇಚ್ಛೆಯಿಂದ ಕೊಟ್ಟಿರಬೇಕು. ಇಲ್ಲದಿದ್ರೆ ಈಗ ಕೊಡುವಾಗ ನೋಡಿ, ಪ್ರತಿಯೊಬ್ಬರು ಏನಾದರೂ ಬರೆದಿರ್ತಾರೆ, ನನ್ನ ಕುಟುಂಬಿಕರು ಏನಾದರೂ ಅಲ್ಲಿ ಇರಬೇಕು, ಇಂಥದ್ದೇನಾದರೂ ಒಂದು ಹಾಕಿರ್ತಾರೆ. ಬಹುಶಃ ಅದೇ ತಪ್ಪಿರಬೇಕು ಹಾಜಿ ಅಬ್ದುಲ್ ಅವರು ಮಾಡಿದ್ದಂತ. ಯಾಕೆ ಹೇಳಿದ್ರೆ, ಒಂದು ನನ್ನ ಕುಟುಂಬಸ್ಥರನ್ನು ಅಲ್ಲಿ ಹಾಕಿಟ್ಟಿದ್ದಿದ್ರೆ ಆ ಇದರಲ್ಲಿ ಪ್ಯಾರಾಗ್ರಾಫಲ್ಲಿ, ಖಂಡಿತ ಇವತ್ತಿಗೆ ಸಹ ಅವರದ್ದು ಅಂತೇಳಿ ಒಂದು ವಾದ ನಾವು ಖಂಡಿತ ಮಂಡನೆ ಮಾಡಿಕೊಂಡು ಬರಬೋದಿತ್ತು. ಹಾಗೆ ಬಹುಶಃ ಅವರೇ ಏನಾದರೂ ಸಣ್ಣ ತಪ್ಪಿರ್ಬೋದು ಅಂತ. ಹಾಗಾದರೆ ಒಂದು ನಾನು ಹೇಳ್ತೇನೆ, ಇನ್ನು ಮುಂದೆ ಈ ರೀತಿ ಈಗ ನಾವು ಸೋತಿದ್ದೇವ ಗೆಲ್ತೇವ ಬೇರೆ ವಿಷಯ, ಕೋರ್ಟಲ್ಲಿ ಇದನ್ನು ನೋಡಿದರೆ ನಾಳೆ ಒಬ್ಬ ದಾನಿ ಇನ್ನು ಮುಂದೆ ನಾನು ಇಂಥ ಒಂದು ದಾನ ಮಾಡಬೇಕು ಅಂತೇಳಿ ಯಾವ ಮಗುಗೆ ಅಥವಾ ನನ್ಗ ಮತ್ತೊಬ್ಬರಿಗೆ ಆಸೆ ಇದ್ದ ಖಂಡಿತ ಇನ್ನು ಬರುವುದಿಲ್ಲ. ನಾನು ಏನೇ ಇದ್ರು ದಾನ ಮಾಡಿ ಸಾಯಿದ್ರೊಳಗೆ ಕೈ ತೊಳ್ಕೊಂಡು ಬಿಡ್ತೇನೆ ಸತ್ತ ಮೇಲೆ ಅಂತ. ಸತ್ಯವಾಗಿ ನಾನು ನನ್ನದೇನುಂಟು, ನಾನು ಅನುಭವಿಸಿಕೊಂಡ ಮಜಾ ಮಾಡಿಕೊಂಡ ಇರ್ತೇನೆ ಅಂತೇಳಿ ಆ ರೀತಿ ಭಾವನೆ ಬರ್ತಾ ಉಂಟು. ನಾವು ಯಾಕೆ ಹೋರಾಟ ಮಾಡುದು? ಅದು ಸರ್ಕಾರಿ ಆಗಲಿ ಉಳಿಲಿ, ಜನರಿಗೆ ಅದರ ಸೌಲಭ್ಯ ಸಿಗ್ಲಿ, ಫ್ರೀ ಆಗಿ ಸಿಗ್ಲಿ ಅಂತ ಹೇಳೋ ಕೂಡ. ಒಂದೊಮ್ಮೆ ಇದೀಗ ಹಾಜಿ ಅಬ್ದುಲ್ಲಾ ಇಲ್ಲ ಅವರು ಹೇಳುವಾಗಿ ಹಾಜಿ ಅಬ್ದುಲ್ ಅವರು ದಾನವನ್ನೇ ಮಾಡ್ಲಿಲ್ಲ ಅಂತ ಒಪ್ಕೊಳ್ಳೋಣ, ಸರ್ಕಾರಿ ಆಸ್ಪತ್ರೆಯನ್ನು ಯಾಕೆ ಅವರಿಗೆ ನೀಡುವಂತಹ ಅವಶ್ಯಕತೆ ಇದೆ? ಅದೇ ನಮ್ಮ ವಾದ. ಈಗ ನಾವು ಕೇಳುವಂತ ನಮ್ಮ ಕಡೆಯ ವಾದ ಅದೇ. ನಾವೇನು ಹೇಳಿದ್ದಾರೆ, ಇದನ್ನು ಸರ್ಕಾರವೇ ನಡೆಸಬೇಕು. ಮೂರನೇದಾಗಿ, ಒಂದು ಪಕ್ಷ ಇದೆಲ್ಲ ಕಂಡೀಷನ್ ವಯೋಲೇಷನ್ ಆದರೂ ನನ್ನ ಕುಟುಂಬಕ್ಕೆ ಬರಬೇಕಂತ ನಾವು ಕುಟುಂಬಕ್ಕರ ಹತ್ರವೂ ಕೇಳಿದೆವು. ಇಲ್ಲ, ನಮಗೆ ಬೇಡ ಇದು. ಇದನ್ನು ಈಗ ಆಗಲೇ ಅವರು ತಾಲೂಕು ಬೋರ್ಡಿಗೆ ಕೊಟ್ಟು, ತಾಲೂಕು ಬೋರ್ಡು ನಡೆಸಲಿಕ್ಕಾಗಿ ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಆಗಿರುವಾಗ ಇನ್ನು ನಾವು ನಮ್ಮ ಹತ್ರ ನಡೆಸುವುದು ಹೌದು ಜೀವಮಾನದಲ್ಲಿ? ಖಂಡಿತ ಇದು ಆಗುವುದಿಲ್ಲ. ನಾವೇನು ಹೋರಾಟ ಇದ್ರೆ ಸರ್ಕಾರವೇ ನೇರವಾಗಿ ಅದನ್ನು ನಡೆಸಲಿ ಅಂತ ಹೇಳುವ ಒಂದೇ ಒಂದು ನಮ್ಮ ವಾದವಿನ ಬೇರೆ ಯಾವುದೇ ಇಲ್ಲ. ಆಯ್ತು, ಖಾಸಗಿ ಇವರಿಗೆ ಹಣಕ್ಕೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ತೊಂದರೆ ಇದೆ, ಮತ್ತೊಂದು ಇದೆ, ಮಗದೊಂದು ಇದೆ ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಲೀಸಿಗೆ ಕೊಡುವಂತ ಅಗತ್ಯ ಇಲ್ಲ. 60 ವರ್ಷ ಬಿಟ್ಟು ಸರ್ಕಾರ ಹೇಗಿರ್ತದೆ ಅನ್ನೋ ಗೊತ್ತಿಲ್ಲ. ಬರಗಾಲ ಇರುವುದು ಈ ವರ್ಷ, ಮುಂದಿನ ವರ್ಷ ಇರ್ತದೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಹಣಗಳ ಅವಶ್ಯಕತೆಯೇ ಇಲ್ಲ. ಇವತ್ತು ಉಡುಪಿಯಲ್ಲಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದಂತಹ ಒಂದು ಆಸ್ಪತ್ರೆಗಳ ಸಂಖ್ಯೆ ಉಡುಪಿಯಲ್ಲಿದೆ. ಇಲ್ಲಿ ನಾವು ವ್ಯಯ ಮಾಡುವಂತ ಹಣಗಳು ಏನಿದೆ ಆಸ್ಪತ್ರೆಗಳಿಗೆ ಅಥವಾ ಟ್ಯಾಕ್ಸ್ ಹಣ ಏನಿದೆ ಅದನ್ನು ನೀಡಿದ್ರೆ ಸಾಕು, ಇಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕಟ್ಟಿಸಬಹುದು. ಖಂಡಿತ, ಸರ್ಕಾರಕ್ಕೆ ನಾನು ಆಗಲೇ ಹೇಳಿದ್ದೇನೆ, ಪ್ರತಿ ಒಂದು ಬರುವ ಸರ್ಕಾರ ಪ್ರತಿ ಒಂದು ಜಿಲ್ಲೆಗೆ ಒಂದು 10-10 ಜಿಲ್ಲೆಗೆ 50-50 ಕೋಟಿ ಕೊಟ್ಟರು ಸಾಕು. ಏನು 5-5 ವರ್ಷಕ್ಕೆ ಏನು ಸರ್ಕಾರಗಳು ಬರುತ್ತೆ, ಯಾವುದೇ ಬರಲಿ ಸರ್ಕಾರ, 50-50 ಕೋಟಿ 10-10 ಜಿಲ್ಲೆಗೆ ಕೊಟ್ಟರೆ ಸಾಧಾರಣ ನಮ್ಮ 30 ಜಿಲ್ಲೆ ಇರುವಂಥ 3 ಟರ್ನ್ ಬಂದರೆ 50-50 ಕೋಟಿಯಲ್ಲಿ ಎಷ್ಟು ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ನೇರ ಮಾಡ್ಬೋದು. ಉಳಿದದ್ದಕ್ಕೆಲ್ಲ ಆ ಸ್ಟೀಲ್ ಬ್ರಿಡ್ಜು, ಆ ಮತ್ತೊಂದು ಬ್ರಿಡ್ಜು, ಇವತ್ತೇನೋ ಸುರಂಗ ಮಾಡ್ತೇನೆ ಅದಕ್ಕೆಷ್ಟೋ ಎಷ್ಟೋ 1,700 ಕೋಟಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಬೇಕಾ ನಮಗೆ? ಈಗ ಬರುವಂಥದ್ದೆಂತ, ಒಂದು ಎಜುಕೇಷನಿಗೆ, ಒಂದು ಸ್ವಾಸ್ಥ್ಯಕ್ಕೆ, ಎರಡಕ್ಕೆ ಮನುಷ್ಯ ಒಟ್ಟು ಮಾಡಿರುವಂಥ ಹಣ ಕಡೆಕಾಲದಲ್ಲಿ ಯಾವುದಕ್ಕೂ ಒಟ್ಟು ಮಾಡೋದಿಲ್ಲ. ಏನಂತ ಹೇಳಿದರೆ, ನನಗೆ ಏನಾದರೂ ಅಸೌಖ್ಯವಾದಾಗ, ಏನಾದರೂ ಆದಾಗ ನನ್ನ ಕಿಂಚಿತ್ ಹಣ ಏನಾದರೂ ಬೇಕಾಗ್ತದೆ ಹೇಳುವಂಥದ್ದು, ನಾವು ಅದಕ್ಕೆ ಕಣ್ಣು ತಂದಿದ್ದೇವೆ. ಈಗ ಎಲ್ಲರೂ ಮಾಡುವಂಥದ್ದು ನೋಡಿ, ಒಂದು ಪ್ರತಿಯೊಬ್ಬ ನೀವು ಮಿನಿಸ್ಟರ್ ಆಗಲಿ, MLA ಆಗಲಿ, MLC ಆಗಲಿ, ಎಲ್ಲರ ಹತ್ರವೂ ಒಂದು 4-5 ಎಜುಕೇಷನ್ ಟ್ರಸ್ಟು, ಒಂದು 4-5 ಆಸ್ಪತ್ರೆ ಇವರ ಕೈಯಲ್ಲಿ ಅಂಡರ್ ಉಂಟು. ಇವರಿಗೆ ಬೇಕಾ ಇದೆಲ್ಲ? ಹಾಗಾದರೆ ಹಣ ಮಾಡೋದೇ ಅಲ್ಲ ಇವರು. ಆಯಿತು, ಇದನ್ನು ದಾನ ಮಾಡಿಕೊಡಲಿ. ನಾವು ಒಂದು ಪ್ರತಿ ಸರ್ತಿ ಉದಾಹರಣೆ ಕೊಡ್ತೇವೆ. ನಮ್ಮ ಒಳಕಾಡು ಶಾಲೆಯಲ್ಲಿ ಒಬ್ಬ ರಾಮದಾಸ್ ಕಾಮತ್ ಅಂತೇಳಿ ಮಾಡಿಕೊಟ್ಟಿದ್ದಾರೆ, ಅವರ ಕೈಯಲ್ಲಿ ಆಡಳಿತ ಉಂಟ, 2 ಕೋಟಿಯಷ್ಟು ಹಣ ವ್ಯಯ ಮಾಡಿದ್ದಾರೆ ಆ ವ್ಯಕ್ತಿ. ತನ್ನ ಬಂದಂಥ ಏನು ಆ ಇನ್ಫೋಸಿಸಲ್ಲಿ ಬರತಕ್ಕಂಥ ಏನು ಹೇಳ್ತಾರೆ ಅದಕ್ಕೆ, ಅದನ್ನು ಇವರು ಕೊಟ್ಟು ಮಾಡಿರುವಂಥದ್ದು ಶೇರ್ಸ್, ಆ ಶೇರ್ಸ್ ಕೊಟ್ಟು ಮಾಡಿದ್ದಾರೆ. ಈಗ ಇನ್ನೊಂದು ರೀತಿಯಾಗಿರತಕ್ಕಂಥ ಅಪಾದಂಗಳು ಬರ್ತಿದೆ. ಏನಂತ ಹೇಳಿದ್ರೆ, ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ಪಿತೂರಿ ಮಾತ್ರ ಅಲ್ಲ, ಇದರೊಂದಿಗೆ ಕೇಂದ್ರ ಸರ್ಕಾರದ ಇನ್ಫ್ಲೂಯೆನ್ಸ್ ಕೂಡ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಖಂಡಿತ ಬರ್ತಾ ಇದೆ. ಯಾಕೆ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಯಾವುದೋ ಆ ಫಾರಿನ್ ಟೂರಲ್ಲಿ ಇರುವಾಗ ಅಲ್ಲಿ ಆಯೋಜನೆ ಮಾಡಿದ್ದು BR ಶೆಟ್ಟಿ ಅಂತ ಹೇಳುವ ಒಂದು ನಾವು ಕೇಳಿದ್ದೇವೆ. ಅಂದರೆ ಇವರೇ ಹೇಳಿಕೊಳ್ತಿರ್ತಾರೆ, ನಮ್ಗೆ ಗೊತ್ತಿಲ್ಲ, ನಾವಲ್ಲಿ ಹೋಗಲಿಲ್ಲ. ಆದರೆ ಮಾಧ್ಯಮಗಳ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಾವೆಲ್ಲ ನೋಡಿದ್ದೇವೆ. ಅಲ್ಲಿಂದವು ಇನ್ಫ್ಲೂಯೆನ್ಸ್ ಖಂಡಿತ ಮಾಡಿರಬೇಕು. ಯಾಕೆ ಹೇಳಿದರೆ, ಇದಕ್ಕೆಲ್ಲವೂ ಮೂಲ ಕಾರಣ ನಿಮಗೆ ಅಲ್ಲಿಂದೇ ಬರುವಂಥದ್ದು ಈ ಹಾಸ್ಪಿಟ್ಲಿಗೆ. ಈಗ ಅವರಿಗೆ ಬೇಕಾಗಿರುವಂಥದ್ದು ತನ್ನ ಕೊನೆಗಾಲದಲ್ಲಿ ಬಂದು ಇಲ್ಲಿ ಒಂದು ಸೆಟ್ಲ್ಮೆಂಟ್, ಅಂದರೆ ಸೆಟ್ಲ್ ಆಗಿ ಇಲ್ಲೇ ಕೂತ್ಕೊಳ್ಳುವಂಥ ಆಸೆ ಇರ್ಬೋದು. ಅವರ ಒಂದೇ ಒಂದು ಆಸ್ಪತ್ರೆ ಅಲ್ಲ, ಇಲ್ಲಿ ಒಂದು ಅವರದ್ದು ಮೆಡಿಕಲ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದು. ಅಲ್ಲಿ ಹತ್ತಿರದಲ್ಲಿ ಸುಮಾರು ಜಾಗ ತಗೊಂಡಿದ್ದಾರೆ, ಅದು ನಮಗೆ ಗೊತ್ತುಂಟು, ಮುಂದೆ ನಾವು ಅದನ್ನು ಹೇಳ್ತೇವೆ. ಅಲ್ಲಿಂದ ಮಾಡಿ ಇಲ್ಲಿ ಈಗ ಕಡಿಮೆ ಹೇಳಿದೆ, 600-bedded ಆಸ್ಪತ್ರೆ ಹೇಳಿದೆ, ನನ್ನ ಅಂದಾಜು ಒಂದು 125-130 ಗೌರ್ಮೆಂಟ್ ಸೀಟ್ಗಳು ಬರ್ತದೆ. ಒಂದೊಂದು ಸೀಟಿಗೆ 2-3 ಕೋಟಿಯಷ್ಟು ಹಣ ಸಿಗ್ತದೆ. ಒಂದು 50 ಸೀಟಿಗೆ ಎಷ್ಟಾಯಿತು ಪ್ರತಿ ವರ್ಷಕ್ಕೆ? ಆಯ್ತಲ್ಲ, ಒಂದೇ ಸರ್ತಿ ಒಂದು 5 ವರ್ಷದಲ್ಲಿ ಅದರ ಹಣ ಬಂದಾಯ್ತು. 200 ಬೆಡ್ ಅನ್ನ ಫ್ರೀ ಆಗಿ ಕೊಟ್ಟರೆ ಸಾಕು. ಹೌದು, ಈಗ ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಬರ್ತದೆ. ನಾನು ಯೋಗೀಶ್ ಶೆಟ್ಟರ್ ತಮ್ಮಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ. ಒಂದು ಪುಟ್ಟ ವಿರಾಮದ ಬಳಿಕ
ಇವತ್ತು ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನು ಈ ಒಂದು ನವೀಕರಣದ ಹೆಸರಲ್ಲಿ ಖಾಸಗೀಕರಣವನ್ನು ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಈ ಕುರಿತಾಗಿರತಕ್ಕಂಥ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಖಾಸಗಿ ಭಾಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇವತ್ತು ಹಾಜಿ ಅಬ್ದುಲ್ಲರ ಹೆಸರಿನ ಉಳಿವಿಗಾಗಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಡೆಪಕ್ಷ ಮಹಾದಾನಿಯ ಆ ಒಂದು ದಾನ ಪತ್ರಗಳನ್ನು ಬಿಟ್ಟಾಕಿ ಅವರ ಹೆಸರನ್ನು ಕೂಡ ಬದಿಗೊತ್ತಲಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸರಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಾಗಿಯೇ ಉಳಿಬೇಕು ಅನ್ನೋದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಕೂಗು. ಇದಾದ ಬಳಿಕ ಇದರ ಹಿಂದೆ ಕಾರಣಗಳನ್ನು ನೀಡ್ತಾ ನಾವು ಹಾಜಿ ಅಬ್ದುಲ್ರ ವಿಚಾರಗಳನ್ನು ಕೂಡ ಎತ್ಕೊಳ್ತೇವೆ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಯೋಗೀಶ್ ಶೆಟ್ರ್ ಅವ್ರನ್ನ ಆಭಾರ ಮಾಡಿಕೊಳ್ತಾ ಇದ್ದೇನೆ. ಈಗ ಮೊನ್ನೆ ನಿನ್ನೆ ಬಂದಂತಹ ಕೋರ್ಟ್ ಕೂಡ ಒಂದು ಆರ್ಡರನ್ನು ಮಾಡಿದೆ ಸರ್ಕಾರಕ್ಕೆ, ಬಹಳ ಖಡಕ್ ಆಗಿ ಒಂದು ಉತ್ತರವನ್ನು ನೀಡಿದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಖಾಲಿ ಇರ್ತಕ್ಕಂಥ ಹುದ್ದೆಗಳು ಯಾವುದು ಅಂತ ಕೇಳಿದರೆ, ಮೊದಲನೇದಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಕರ ಹುದ್ದೆ ಬರೋಬ್ಬರಿ 21,000 ಹುದ್ದೆಗಳು, 27,000 ಹುದ್ದೆಗಳು ಬಾಕಿ ಇವೆ. ವೈದ್ಯರ ಹುದ್ದೆಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳ ವೈದ್ಯರ ಹುದ್ದೆಗಳು ಯಥೇಚ್ಛವಾಗಿ ಬಾಕಿ ಇವೆ. ಡಿಫೆನ್ಸಲ್ಲಿ ಪೊಲೀಸರ ಹುದ್ದೆಗಳು ಬಾಕಿ ಇವೆ. ಇವು ಮೂರನ್ನು ಬಾಕಿ ಇಟ್ಕೊಂಡು ಲೋಕ ಕಲ್ಯಾಣವನ್ನು ಉದ್ಧಾರವನ್ನು ಮಾಡಲಿಕ್ಕೆ ಇವರು ಹೇಗೆ ಹೊರಡ್ತಾರೆ ಅನ್ನೋದು ಈಗ ದೊಡ್ಡ ಅನುಮಾನದ ಪ್ರಶ್ನೆ. ಈಗ ನಾನು ನಿಮ್ಮ ಡಿಬೇಟಲ್ಲಿ ಕೂತ್ಕೊಂಡಾಗ ಸುಮಾರು ಸರ್ತಿ ಹೇಳಿದ್ದೇನೆ ನಾನು, ಯಾಕೆ ಹೇಳಿದರೆ ಪೊಲೀಸ್ ಹುದ್ದೆ ಇಲ್ಲ, ನಮಗೆ ರಕ್ಷಣೆ ಮೊದಲು ಬೇಕಾಗಿರುವಂಥದ್ದು, ದೇಶಕ್ಕೆ ಬೇಕಾಗಿರುವಂಥದ್ದು ರಕ್ಷಣೆ. ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬಿಸಿ ಮತ್ತು ನಮಗೆ ಕೊಡುವಂಥ ಡೈರೆಕ್ಷನ್ ಅಂದರೆ ಸಮಾಜವನ್ನು ಒಂದು ಒಳ್ಳೆಯ ಗುರು ಮತ್ತು ಗುರಿ ಕೊಡುವಂಥದ್ದು ಗುರುಗಳಿಂದ. ನೀವು ಹೇಳಿದಾಗೆ ಮಾಸ್ಟರ್ ಅವರಿಲ್ಲ, ಹಾಗೆ ವೈದ್ಯರು ನೋಡಿ ಎಲ್ಲರೂ ಬಂದು ಈಗ ನಮ್ಮ ಸಿಟಿಯಲ್ಲೇ ಸೇರ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕೊಡುವಂಥದ್ದು? ಗ್ರಾಮೀಣ ಪ್ರದೇಶಕ್ಕೆ ಯಾರು ಹೋಗ್ತಾ ಇಲ್ಲ. ನೀವೇ ಮೊನ್ನೆ ತೋರಿಸಿದ್ದೀರಿ ಚಿಕ್ಕಮಗಳೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿ, ನಾನೇ ನಿಮ್ಮ ಲೈವಲ್ಲಿ ಮಾತಾಡಿದ್ದೆ, ಚಿಕ್ಕಮಗಳೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿ ಬಿಯರ್ ಬಾಟ್ಲಿ ಅದು ಇದು ಇಂಥದ್ದುಂಟು, ಅಲ್ಲಿ ಒಂದು 10 ಜನ ಡಾಕ್ಟ್ರನ್ನ ಹಾಕಿ, ಬೇಡ ಒಂದು 5 ಜನ ಡಾಕ್ಟ್ರನ್ನ ಹಾಕಿ. ಇದು ಈಗ ಎಲ್ಲರೂ ಹೇಳ್ತಾರೆ ಜೆನೆಟಿಕ್ ಔಷಧಿ. ನೀವೇನು ಈಗ ಬಹುಶಃ ನೆನಪು ಹೋಗಿದೆ, ಸರ್ಕಾರ ಯಾಕೆ ಮುಖ್ಯವಾಗಿ ಸರ್ಕಾರ ಬೇಕು ಅಂತ ಹೇಳಿದ್ರೆ ಈ ಬೇಸಿಕ್ ನೆಸೆಸಿಟಿಗಳನ್ನ ಪೂರೈಸಲಿಕ್ಕೆ, ನಮ್ಮ ಹಕ್ಕು ವಿದ್ಯಾಭ್ಯಾಸವನ್ನ, ಆರೋಗ್ಯವನ್ನ, ಇನ್ನೊಂದು ರಕ್ಷಣೆಯನ್ನ, ಇವು ಮೂರನ್ನ ಮುಖ್ಯವಾಗಿ ನೀಡುವುದೇ ಸರ್ಕಾರದ ಉದ್ದೇಶ. ಈ ಮೂರನ್ನ ಬಿಟ್ಟು ಆತೆ ಮಠನಂಗಡಿಗಳಿಗೂ ಬರ್ತವೆ, ಇತ್ತ ಮಠ ಮಂದಿರಗಳಿಗೂ ಬರ್ತವೆ, ಅಥವಾ ಮಸೀದಿಗಳಿಗೂ ಬರ್ತವೆ. ಬೇಸಿಕ್ ನೀಡ್ಸ್ ಅನ್ನ ಬದಿಗೊತ್ತಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಜನರು ಕೇಳುವಂಥದ್ದು ಅದೇ ಅಲ್ಲ. ನಮಗೆ ಮೂಲಭೂತ ಸೌಕರ್ಯ ಒಂದು, ಮೂಲಭೂತ ಸೌಕರ್ಯ ಮತ್ತೊಂದು ಕೇಳುವಂಥದ್ದು, ಈ ರಕ್ಷಣೆ ಆರೋಗ್ಯ ವಿದ್ಯಾಭ್ಯಾಸ ಈ ಮೂರನ್ನು ನಮಗೆ ಕೊಡಿ. ನಿಮ್ಮ ಹತ್ರ ಯಾರೂ ಬರುವುದಿಲ್ಲ, ನಿಮ್ಮ ಸರ್ಕಾರದ ವಿಷಯಕ್ಕೆ ಯಾರು ಇದನ್ನು ನಮ್ಮನ್ನು ಇದನ್ನೇ ಡೋಲಾಯಮಾನವಾಗಿ ಇಡ್ತಾ ಇದ್ದಾರೆ. ಯಾವುದು ಈ ನಮಗೆ ಕೊಡುವಂಥ ಏನೆಲ್ಲ ಉಂಟು ಸೌಕರ್ಯ ಅದನ್ನೇ ಡೋಲಾಯಮಾನವಾಗಿ ಇಟ್ಟು ನಮ್ಮನ್ನು ಪ್ರತಿ ವರ್ಷ ಮಂಗನಾಗಿ ಕುಣಿಸ್ತಾ ಇದ್ದಾರೆ. ಇವರ ಮಾತು ನೋಡಿ, ಒಂದು ಪಕ್ಷದವರು ಮಾತಾಡಿ ಮತ್ತೊಂದು ನಮ್ಗೆ ಎಣಿಸ್ತದೆ, ಹೋ ಇವ್ರು ಹೇಳಿದ್ರು ಸರಿ, ಅವನು ಹೇಳ್ತದೆ ಅವರು ಸರಿ, ಇವರಿವರು ಒಟ್ಟೆ ನಾಳೆ. ಈಗ ವೇದಿಕೆಗಳಲ್ಲಿ ಮಾತ್ರ ಬೊಬ್ಬೆ ಹೊಡಿತಾರೆ, ಇನ್ನು ವೇದಿಕೆ ಬದಿಗೆ ಬಂದರೆ ನೀನು ಹೇಳಿದ್ದು ಒಳ್ಳೆದುಂಟು, ನಾನು ಇವರೇ ಕೈಕೊಟ್ಟು ಮಾತಾಡ್ತಾರೆ. ನಮಗೆ ಬೇಕೇನು ಅದನ್ನು ಇವರು ಮಾತಾಡೋದಿಲ್ಲ. ಪ್ರತಿ ಸರ್ತಿ ಬರುವಾಗ ಇವರ ವಿಷಯಗಳು ಇವರೇ ಏನಾದರೂ ಅವರಿಗೆ ಇವರು ಏನಾದರೂ ಮಾನನಷ್ಟ ಮಾಡಿಕೊಂಡು ಏನೋ ಎದುರೆದುರು ಮಾತಾಡ್ತಾರೆ, ವಿನಃ ನಮಗೆ ಜನರಿಗೆ ಕೊಡುವಂಥದ್ದು ಏನುಂಟು ಅದನ್ನು ನೀವು ಕೊಡಿ. ಪ್ರತಿ ವರ್ಷ ನೀವು ಯಾವ ಸರ್ಕಾರ ಬರಲಿ ಏನೇ ಬರಲಿ ಜನರಿಗೆ ಈ ಮೂರು ರಕ್ಷಣೆಗಳು ಏನುಂಟು, ರಕ್ಷಣೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ಇದಕ್ಕೆ ಬೇಕಾಗುವಂಥ ಎಲ್ಲವನ್ನು ತುಂಬಿಕೊಡಿ. ಕೇವಲ ಆಸ್ಪತ್ರೆಗಳನ್ನು ಕಟ್ಟಿಸುವಂಥದ್ದು, ಇನಾಗ್ರೇಷನ್ ಸೆರೆಮನಿಯನ್ನು ಮಾಡುವಂಥದ್ದು, ದೊಡ್ಡ ಸಭೆಗಳಲ್ಲಿ ಇದು ನಮ್ಮ ಪಾರ್ಟಿ ಮಾಡಿದೆ ಅಂತ ಹೇಳು ಅಷ್ಟೇ. ಎಲ್ಲರ ಕೆಲಸ ಪ್ರತಿ ಒಂದು ಸರ್ಕಾರಿ ಶಾಲೆಗಳಿಗೆ ಬನ್ನಿ, ನಾವು ಮೊಟ್ಟೆ ಕೊಡ್ತೇವೆ, ಊಟ ಕೊಡ್ತೇವೆ, ಸೈಕಲ್ ಕೊಡ್ತೇವೆ ಹೇಳುದು. ಶಿಕ್ಷಕರನ್ನ ಮಾತ್ರ ಕೊಡುವುದಿಲ್ಲ, ಪಾಠವೇ ಇಲ್ಲ, ಮೊಟ್ಟೆ ಮತ್ತು ಊಟವನ್ನು ಮಾಡಿ ವಿದ್ಯಾರ್ಥಿಗಳು ಹೇಗೆ ಉದ್ದಾರ ಆಗ್ಲಿ? ಈಗ ನೋಡಿ, ಇಲ್ಲಿಯೇ ನಮ್ಮ ಒಳಕಾಡು, ನಾನು ಆ ಶಾಲೆಯಲ್ಲಿ ಕಲಿತವ, ಮೇನ್ ಶಾಲೆ ಎರಡು ಅಂದರೆ ಪ್ರಾಥಮಿಕ ಅಲ್ಲಿ ಪ್ರೌಢಶಾಲೆ ಇಲ್ಲಿ ಮಾಡಿದ್ದೇನೆ. ಅಲ್ಲಿ ಸಹ ನೋಡಿ, ಈಗ ಉತ್ತರ ಕರ್ನಾಟಕದ ಎಲ್ಲ ಮಕ್ಕಳು ಒಂದು 150 ಜನ ಏನೋ ಇದ್ದಾರೆ, ಅವರು ಬಿಟ್ಟರೆ ಆ ಮೇನ್ ಶಾಲೆಯಲ್ಲಿ ಬೇರೆ ಏನಿಲ್ಲ. ಇವರ ಈ ಕೆಲಸ ಕಾರ್ಯದಿಂದ ಅಲ್ಲಿ ಈಗ ಬಿರುಕು ಬಿಟ್ಟಿದೆ, ಆ ಮೇನ್ ಶಾಲೆಯಲ್ಲಿ ಬಿರುಕು ಬಿಟ್ಟಿದೆ. ಯಾವಾಗ ಅವರ ತಲೆ ಮೇಲೆ ಮಕ್ಕಳ ಮೇಲೆ ಆ ಶಾಲೆ ಬೀಳ್ತದೆ ಅಂತ ಹೇಳುವ ಪರಿಸ್ಥಿತಿ ಅಲ್ಲಿ ಉಂಟು. ಆ ಹಂಚು ಹೋಗಿದೆ, ಹಾರಿ ಹೋಗಿದೆ, ಅಡುಗೆ ಮಾಡುವಲ್ಲಿ ಇವರ ಧೂಳುಗಳೆಲ್ಲ ಬಂದು ಕೂತ್ಕೊಳ್ತಾ ಉಂಟು. ಅದು ಇಲ್ಲ, ಮೊನ್ನೆ ನೀವು ಹಾಸ್ಟೆಲ್ಗಳಲ್ಲಿ ಬಂದಂಥ ಒಂದು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೇನೆ ನಾನು, ಹಾಸ್ಟೆಲಲ್ಲಿ ಅವರ ಆಹಾರದಲ್ಲಿ ಕಲಬೆರಕೆ ಆಗಿರುವಂಥದ್ದು ಈ ಮಕ್ಕಳ ಮೇಲೆ. ಇದು ಇನ್ನು ಬರೀ ಹಸಿವು ಮಕ್ಕಳು, ಸಾಧಾರಣ 8-12 ವರ್ಷದ ಹುಡುಗರಲ್ಲಿ ಇರುವಂಥವ್ರು, ಅವರ ಆಹಾರದಲ್ಲಿ ಈಗ ಏನಾದರೂ ಆದರೆ ಯಾರಿದ್ದಾರೆ ಇದಕ್ಕೆ ಜವಾಬ್ದಾರಿಗಳು? ಇದರ ನಡುವೆ ಪೀರ್ ಮೊಹಮ್ಮದ್ ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ ರವರೇ, ಇವತ್ತು ಈ ವಿಚಾರದ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಾಸಗಿ ಭಾಗ್ಯ, ಖಾಸಗಿ ಭಾಗ್ಯ ಅಂತ ಹೇಳಿದ್ರೆ ಈಗ ಈ ಭಾಗ್ಯಕ್ಕೆ ವಿರೋಧಿಸುವವರು 4 ಜನ
ಬಡವರ ಮುಂದಾಳುಗಳು ಬಡವರಿಗೋಸ್ಕರ ಹೋರಾಡುವರಲ್ಲದೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ನಂಗೆ ಕಾಣ್ತಿದೆ. ಹೇಳಿದ್ರೆ ಬಹುಶಃ ಅದೇ ಕಾರಣಕ್ಕೆ ಇಷ್ಟು ತಡವಾಗ್ತಾ ಇರುವಂತದ್ದು. ಇದು ಎಂತ ಭ್ರಷ್ಟಾಚಾರಕ್ಕಾಗಿ ಹೋರಾಡುವವರು ಅವರ ಕಾಲದಲ್ಲಿ ನಮ್ಮ ಕಾಲದಲ್ಲಿ ನಾವು ಸೀಟ್ನಲ್ಲಿ ಇರುವಾಗ ಭ್ರಷ್ಟಾಚಾರ ಮಾಡಿ ಹಣ ಮಾಡದೆ ಮತ್ತೆ ಯಾವಾಗ ಮಾಡುದಂತೇಳಿ ಅವರು ಅವರಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾತಾಡುವ ಕಾನೂನೆಲ್ಲ ಮಾಡುವ ಇಲೆಕ್ಷನ್ ಅದು ಹೇಳುವ, ಆದ್ರೆ ಇಲೆಕ್ಷನ್ ಗೆ ಹೋಗ್ಬೇಕಾದ್ರೆ ಅವರು ಯಾರೇ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡ್ತಾರೆ. ಇದೇ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಇಂದ ಕಥೆಯಾಗಿದೆ. ಈಗ ಅವರು ಎಷ್ಟು ಬೇಕಾದರೂ ನಿಮಗೆ ಸುರಿಬೇಕು, ನನಗೆ ನಾನು ಎಣಿಸಿದ ಕೆಲಸ ಆಗ್ಬೇಕು. ಈ ಖಾಸಗಿ ಭಾಗ್ಯ ಅಲ್ಲ, ನನ್ನ ಮನಸ್ಸಿನ ಭಾಗ್ಯ. ಇದನ್ನು ಮಾಡಿಕೊಳ್ಳಕ್ಕೋಸ್ಕರ ನಿಮ್ಮನ್ನು ಯಾವ ರೀತಿಯಲ್ಲಿ ಮುದ್ದೆ ಮಾಡ್ಲಿಕ್ಕೂ ನಾವು ತಯಾರಿದ್ದೇವೆ. ಅದು ಮೋದಿ ಆಗಲಿ ಕಾಂಗ್ರೆಸ್ ಯಾವುದನ್ನು ಮುದ್ದೆ ಮಾಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ಅದರ ನಡುವಿನಲ್ಲಿ ನಾವು ಇಲ್ಲಿ ನೀವು ಇಲ್ಲಿ ಕೂತು ಮಾತಾಡುವವರು ಮತ್ತೆ ಅವರು ಕೇವಲ ಸ್ವಲ್ಪ ಜನ ಆಗಿದ್ದಾರೆ. ಈ ಧ್ವನಿ ನಿಜವಾಗಿ ಬಹಳ ಸಮಯ ಬರ್ಲಿಕ್ಕಿಲ್ಲ ಅಂತ ಹೇಳಿ ಅವರಿಗೆ 100% ಗೊತ್ತುಂಟು. ಧ್ವನಿ ಏನಿದ್ರು ಕೂಡ 4-5 ಜನ ಹೋರಾಟವನ್ನ ಮಾಡ್ತಾರೆ, ಎಲ್ಲರೂ ಕೂಡ ಒಟ್ಟು ಸೇರೋದು ಕಡಿಮೆ. ಅದರಲ್ಲೂ ಈತ ನಡುವೆ ಬಹಳ ಆಶ್ಚರ್ಯಕರ ಸಂಗತಿ, ಹಾಜಿ ಅಬ್ದುಲ್ಲರವರ ಈ ಒಂದು ಆಸ್ಪತ್ರೆ ನವೀಕರಣದ ಸಂದರ್ಭದಲ್ಲಿ ಬಿ ಆರ್ ಶೆಟ್ಟಿ ಅವರು ಬಂದಾಗ ಪುರಭವನವನ್ನ ಮುತ್ತಿಗೆ ಹಾಕ್ಲಿಕ್ಕೆ ಅವರು ಬಂದಿದ್ರು. ಅದಾದ ನಂತರ ಅವ್ರು ಎಲ್ಲಿಗೆ ಹೋದ್ರು ಅನ್ನೋದನ್ನ ಇವತ್ತು ದೊಡ್ಡ ಆಶ್ಚರ್ಯಕರ ಸಂಗತಿ ಆಗಿದೆ. ಈಗ ಮುತ್ತಿಗೆ ಹಾಕ್ಲಿಕ್ಕೆ ಬಂದವರು ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ಬಿಜೆಪಿ ಅವ್ರು ಮುತ್ತಿಗೆಯನ್ನು ಹಾಕಿದ್ರು. ಮುತ್ತಿಗೆ ಹಾಕಿದ್ ಮಾತ್ರ ಬಂತ ಅಥವಾ ಮುಂದೆ ಪ್ರತಿಭಟನೆಯಲ್ಲೂ ಅವ್ರು ಕಾಣಿಸ್ಕೊಳ್ಳಿಲ್ಲ, ಕೇಸಲ್ಲೂ ಕಾಣಿಸ್ಕೊಳ್ಳಿಲ್ಲ, ಈ ವಿಚಾರವನ್ನ ಮುಂದೆ ಎತ್ತಲೇ ಇಲ್ಲ, ಧ್ವನಿ ಎತ್ತಲೇ ಇಲ್ಲ. ನಿಜವಾಗಿ ಬಿ ಆರ್ ಶೆಟ್ಟಿ ಬಿಜೆಪಿ ಅವರಿಗೆ ಇರುವಷ್ಟು ಕಾಂಗ್ರೆಸ್ ಅವರೊಟ್ಟಿಗೆ ಇಲ್ಲ ಅಂತ ಹೇಳುವ. ಯಾಕಂತ ಹೇಳಿದ್ರೆ ಅವರು ಫಾರಿನ್ ಅಲ್ಲಿ ಮೋದಿ ಎಲೆಕ್ಷನ್ ಅವದಾಗ್ಲಿ ಎಂತದೇ ಆಗ್ಲಿ ಅದನ್ನ ಪುನಃ ಹೇಳ್ಬೇಕಂತ ಹೇಳಿಲ್ಲ. ನೋಡಿ, ಇಲೆಕ್ಷನ್ ಗೆ ಯಾರು ಹೊಂಡತು ಮುಚ್ಚಿ ಕೊಡ್ತಾನೆ ಅವನಿಗೆ ಕೆಲಸ ಬರೋದು ಆ ಸರ್ಕಾರದ ಕರ್ತವ್ಯ, ಬಡ ಜನರ ಕರ್ತವ್ಯ ಅಲ್ಲ. ಅದು ಅಲ್ಲದೆ ನಾವು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತೇಳಿ ಇದಕ್ಕೂ ಪೂರಕವಾಗಿದೆ ಇವಳ ಆಸ್ಪತ್ರೆ. ನಮಗೆ ಇನ್ನು ಸ್ಮಾರ್ಟ್ ಜನರು ಮಾತ್ರ ಬೇಕಾದ್ದು, ಅದರ ಕೆಳಗಿನವರು ಬೇಡ. ಈ ಮೊಬೈಲ್ ನೋಡಿ, ನೋಕಿಯಾ ಅದು ಇದು ಮೊಬೈಲ್ ಇತ್ತು, ಈಗ ಅದು ಉಂಟಾ? ಯಾಕೆ ಅದರಲ್ಲಿ ಸ್ಮಾರ್ಟ್ ಮೊಬೈಲ್ ಇಲ್ಲ? ಅದೇ ಸ್ಟ್ರಾಟಜಿಯನ್ನ ಇಲ್ಲಿ ಕೂಡ ಅಳವಡಿಸ್ತಾ ಇದ್ದಾರೆ ಅಂತ. ಈ ರೀತಿಯಲ್ಲಿ ನಾವು ನೀವು ಎಲ್ಲ ಸ್ಮಾರ್ಟ್ ಇಲ್ಲದವರು. ಅದು ಒಂದು ಬದಿಯಲ್ಲಿ ಅಂದ್ರೆ ಗರೀಬಿ ಹಟಾವ್, ಗರೀಬಿ ಹಟಾವ್ ಮುಂಚಿಂದಲೂ ಬಂದಿದೆ, ಅದೇ ಗರೀಬ್ ಕೋ ಹಟಾವ್ ಅಂದ್ರೆ ಗರೀಬ್ ಕೋ ಹಟಾವ್. ಗರೀಬಿ ಹಟಾವ್ ಹೋಗ್ಬಿಟ್ಟಿದೆ, ಈಗ ಗರೀಬ್ ಕೋ ಹಟಾವ್ ಆಗ್ಬಿಟ್ಟಿದೆ. ಯಾಕಂದ್ರೆ ಒಂದು ಊರಿನಲ್ಲಿ 100 ಮನೆಯಲ್ಲಿ ಒಂದು 10 ಮನೆ ಬರೀತಿರೋ ಕೆಳಮಟ್ಟದ ಇದ್ರೆ ಯಾರಾದ್ರೂ ಬಂದು ಅವನಿಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಅವನನ್ನ ಅಲ್ಲಿಂದ ಓಡಿಸ್ತಾರೆ. ಈಗಿನ ಪರಿಸ್ಥಿತಿ ಇದಾಗಿದೆ. ಯಾಕಂದ್ರೆ ನಾವೆಲ್ಲರೂ ಸ್ಮಾರ್ಟ್ ಅಲ್ಲ. ನಿಜಕ್ಕೂ ಕೂಡ ಇವತ್ತು ಪೀರ್ ಮೊಹಮ್ಮದ್ ರವರೇ ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುವಂತ ಜವಾಬ್ದಾರಿಯನ್ನ ಕೆಲವರು ವಹಿಸಿಕೊಂಡಿದ್ದಾರೆ, ನಿಮ್ಮಂತ ಹಿರಿಯರು ಕೂಡ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಆದ್ರೆ ತಾವು ಹೇಳಿದಾಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ತೊಡಗಿರ್ತಕ್ಕಂತ ಯೌವನಾವಸ್ಥೆ ಇರ್ತಕ್ಕಂಥ ಯುವಕರು ಕೂಡ ಇತ್ತ ಗಮನವನ್ನು ಹರಿಸಬೇಕು ಅಂತ. ತಮ್ಮ ಎಲ್ಲ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಇತ್ತ ನಡುವೆ ಬಹುಶಃ ಬಿ ಆರ್ ಶೆಟ್ಟಿ ಅವರಿಗೆ ಈ ಧ್ವನಿ ತಲುಪಿದ್ದು ಇಲ್ವೋ ಗೊತ್ತಿಲ್ಲ. ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಉಡುಪಿಯಲ್ಲಿ ಅನೇಕ ಜಾಗಗಳಿವೆ, ದಯವಿಟ್ಟು ತಮಗೆ ಜನರ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ, ಬಡ ಜನರ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ. ನಿಜಕ್ಕೂ ಕೂಡ ಮೆಚ್ಚುತ್ತೇವೆ ಆ ಕೆಲಸವನ್ನು. ಆದರೆ ಹಾಜಿ ಅಬ್ದುಲ್ಲರವರ ಆಸ್ಪತ್ರೆ ಬೇಡ, ಸರಕಾರಿ ಆಸ್ಪತ್ರೆ ಬೇಡ. ಕೇವಲ ಬಿ ಪಿ ಎಲ್ ಕಾರ್ಡು ಮತ್ತು ಕೇವಲ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ನಾವು ಉಚಿತವಾಗಿ ಆರೋಗ್ಯವನ್ನು ನೀಡ್ತೇವೆ, ರಕ್ಷಣೆಯನ್ನು ನೀಡ್ತೇವೆ. ದಯವಿಟ್ಟು ಇದು ಬೇಡ. ಅನೇಕ ಜಾಗಗಳಿವೆ. ಇವತ್ತು ದೊಡ್ಡ ಮಟ್ಟದ ಇವತ್ತು ಟಿ ಎಂ ಎ ಪೈ ಅವರು ಆಸ್ಪತ್ರೆ ನಿರ್ಮಾಣ ಮಾಡುವಾಗ ಅವನಿಗೆ ಹುಚ್ಚು ಅಂತ ಕರೆದಿದ್ರು. ಇದೀಗ ಮಣಿಪಾಲ್ ಸಿಟಿ ಆಗಿದೆ, ಅದು ಇಂಟರ್ನ್ಯಾಷನಲ್ ಸಿಟಿ ಆಗಿದೆ. ಅಂತಹ ಅನೇಕ ಜಾಗಗಳಿವೆ, ದಯವಿಟ್ಟು ಅದನ್ನು ಉದ್ಧಾರ ಮಾಡಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಬಿ ಆರ್ ಶೆಟ್ಟಿ ಅವರೇ. ದಯವಿಟ್ಟು ಬಹುಶಃ ಈ ಕೋರ್ಟು ಕಚೇರಿ ಅಂತ ಸುತ್ತಾಡ್ಲಿಕ್ಕೆ ಇವತ್ತು ಯೋಗೀಶ್ ಶೆಟ್ಟರ್ ಅವರ ಖರ್ಚು ಆಗ್ತದೆ, ಪಿ ವಿ ಭಂಡಾರಿ ಅವರ ಖರ್ಚು ಆಗ್ತದೆ. ತಾವು ಕುಬೇರರು ತಾವು ಮನಸ್ಸು ಮಾಡಿದ್ರೆ 1,000 ಕೋಟಿಯನ್ನು ಮಹಾಭಾರತ ಮೂವಿಗೆ ಹೂಡಿಕೆಯನ್ನು ಮಾಡ್ತಾ ಇದ್ದೀರಾ. ಇದೆಲ್ಲ ತಮಗೆ ಲೆಕ್ಕ ಇಲ್ಲ. ದಯವಿಟ್ಟು ಇನ್ನಾದರೂ ಮನಸ್ಸು ಬದಲಿಸಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ಬಡವರಿಗೆ ಸಹಾಯವನ್ನು ಮಾಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀರಾ. ಖಂಡಿತ, ಎಲ್ಲರ ಪರವಾಗಿ. ಮತ್ತೆ ಈಗ ಜನರಿಕ್ ಔಷಧಿ ಹೇಳಿ ಏನು ಬಂದಿದೆ ಅವರದ್ದು, ಈಗ ಅದನ್ನಾದರೂ ಇಡ್ಬೋದಲ್ಲ ಇವರು.
ಈಗ ಆಸ್ಪತ್ರೆ ಮಾಡೋದಕ್ಕಿಂತ ಈ ಜೆನೆಟಿಕ್ ಔಷಧಿ ಹೇಳಿ ಅವರದೇನು ತುಂಬಾ ಕಡಿಮೆ ಬೆಲೆಯಲ್ಲಿ ಬರುವಂತದ್ದು ಅವರ ಒಂದು ಒಳ್ಳೆತನಕ್ಕೆ ಇದನ್ನ ಎಲ್ಲಿಯಾದ್ರೂ ಹಾಕ್ಬೋದಲ್ಲ, ಮೆಡಿಕಲ್ ಶಾಪ್ ಅನ್ನು ಓಪನ್ ಮಾಡಬಹುದು. ಸಾಕು, ಒಂದು ಸಾಕು, ನಿಮ್ಮ ಒಂದು ಸಣ್ಣ ಒಂದು ಸೂಚನೆ ಉಂಟಲ್ಲ. ಈಗ ನಾನೊಂದು ಹೆಲ್ಪ್ ಮಾಡ್ಲಿಕ್ಕೆ ಹೊರಟಿದ್ದೇನೆ ಸಾರ್ವಜನಿಕರು ಹೇಳುವಾಗ ಇದನ್ನಾದ್ರೂ ಒಂದು ಹಾಕಿ ಅಲ್ಲ, ಇದು ಹಾಕುದಿಲ್ಲ. ನೇರವಾಗಿ ಹಣ ಮಾಡುವ ಒಂದೇ ಉದ್ದೇಶ ಬಿಟ್ಟರೆ ಈಗ 600 ಬೆಡ್ ಆಸ್ಪತ್ರೆ, 200 ಮತ್ತೆ 400 600 ಬೆಡ್ ಹೇಳ್ತಾರೆ, ಅದರಲ್ಲಿ ನಾವು 200 ಬೆಡ್ ಫ್ರೀ ಹೇಳಿ, ಹಾಗಾದ್ರೆ ಉಳಿದ 200 ಬೆಡ್ ಎಲ್ಲಿ ಹೋಯ್ತು? ಅದು ಲಾಭದ್ದೇ ಆಯ್ತಾ? ಅದು ಯಾರಿಗೆ ಆಯ್ತು? 200ಗೆ ಸರಿ ಆಯ್ತು. ಇವತ್ತು APL ಕಾರ್ಡಿನವ ಇಲ್ಲ, ನಾ ಒಮ್ಮೆಲೆ ಲಾಸ್ ಆಗಿದ್ದೇನೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹೆಂಡತಿ ಕೊಂಡು ಡಿಲಿವರಿ ಮಾಡಬೇಕು, ಇಲ್ಲ ಅವನಿಗೆ ಇಲ್ಲ ಇಲ್ಲ ಅಂತ್ಯೋದಯ ಮತ್ತು BPL ಕಾರ್ಡ್ಗಳನ್ನು ಮಾತ್ರ ತೋರಿಸಬೇಕು ಅಲ್ಲಿ. ಹೌದು, ಈಗ ಈಗ ಇರುವ ಆಸ್ಪತ್ರೆಯಲ್ಲಿ ನೋಡಿ, ಯಾರನ್ನು ದೇಶದ ಎಲ್ಲಾ ಪ್ರಜೆಗಳನ್ನು ಅವ ಇವ ಅಂತ್ಯೋದಯ ಭಾಗ್ಯೋದಯ ಹೇಳಿ ಯಾವುದು ಇಲ್ಲ ಅದರಲ್ಲಿ. ನೇರವಾಗಿ ಯಾರು ಅಂದರೆ ಮಹಿಳೆಯರು ತಮ್ಮ ಪ್ರಸ್ತುತಿಗೆ ಬರ್ತಾರೆ ಅವರನ್ನಲ್ಲಿ ಸೇರಿಸಿಕೊಂಡು ಖಂಡಿತ ಮಾಡಿಕೊಳ್ಳೋದು. ನೋಡಿ ಆ ರಥಬೀದಿಯಲ್ಲಿ ಒಂದು ಹುಚ್ಚಿ ಇವತ್ತು ಕುಬೇರನಾಗಿ ಮೆರೆದಿದ್ದಂತಹ ವಿಜಯ ಮಲ್ಯನೇ 2-3 ದಿನದಲ್ಲಿ ಲಾಸಿಗೆ ಬಂದ್ರಂತೆ. ಖಂಡಿತ. ಇನ್ನು ಇಂಥ APL ಕಾರ್ಡ್ ಇರೋರು BPL ಕಾರ್ಡಿಗೆ ಹಠಾತ್ ಆಗಿ ಬರದೇ ಇರ್ತಾರ, ಅಂತ ಟೈಮಲ್ಲಿ ಇವ್ರು BPL ಕಾರ್ಡ್ ತೋರಿಸ್ತಾ ಇದ್ರೆ ಚಿಕಿತ್ಸೆಯನ್ನು ನೀಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ಇದು ನಮ್ಮ ದೌರ್ಭಾಗ್ಯ, ನಮ್ಮ ಉಡುಪಿ ಜಿಲ್ಲೆಯವರ ದೌರ್ಭಾಗ್ಯ. ಯಾಕೆ ಹೇಳಿದ್ರೆ ಒಬ್ಬ ಅಂಥ ದಾನಿ ಒಬ್ಬ ತನ್ನ ಅಂತ್ಯಕಾಲದಲ್ಲಿ ಇಂಥ ಒಂದು ವ್ಯವಸ್ಥೆಗೆ ಕೊಟ್ಟಿದ್ದಾನೆ ಅಂತೇಳಿ ಆದಮೇಲೆ ಇದು ಬರೀ ನಾವು ಮಾತಲ್ಲ, ದಾಖಲೆಗಳ ಸಮೇತ ಪ್ರಮಾಣ ಮಾಡಿ ನಾವು ನೋಡುವಂಥ ಪರಿಸ್ಥಿತಿ. ಆದರೂ ಈ ಉಡುಪಿಯವರು ನಮಗೆ ಇಷ್ಟು ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಈಗ ಪೀರ್ ಮೊಹಮ್ಮದ್ ಅವರು ಹೇಳಿದರು, ಇದು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ದುಡ್ಡು ಮಾಡಿಕೊಂಡು ಹೋಗುವ, ಇದು ಎಲ್ಲರ ಮನಸ್ಸಲ್ಲಿ ಬರುವಂತ ಇದೇ, ಎಲ್ಲಿ ಹೋಗ್ತೀರಿ ನೀವು? ಅಲ್ಲ, ಇದು ಕೂಗು ಯಾರಿಂದ ಕೇಳಿ ಬರ್ತಾ ಇದೆ ಕೇಳಿದ್ರೆ ಅದೇ ಒಂದು 4-5 ಜನ ಖಂಡಿತ ಬಂಡಾರಿ ಮತ್ತು ಇನ್ನು ಕೆಲವರು ಬಿಟ್ಟರೆ ಒಂದು 5-6 ಜನ ಬಿಟ್ಟರೆ ಬಾಕಿ ಯಾರಿಗೂ ಇಲ್ಲ. ಈ ಪ್ರತಿಯೊಬ್ಬರು ನಮ್ಮ ಈಗ ನಾವೇ ಏನು ಇಲ್ಲ, ನಮಗಿಂತ ಮುಂದೆ ಬಂದರೆ ನಾವು ಖಂಡಿತ ಸಹಾಯ ಮಾಡ್ತೇವೆ ಅವರಿಗೆ, ನಮಗಿಂತ ಮುಂದೆ ಅವರೇ ಮುಂದೆ ಹೋಗಲಿ, ನಮಗೇನು ಬೇಜಾರಿಲ್ಲ. ಈ ಹೋರಾಟ ಯಾರಿಗೆ? ಒಬ್ಬರಿಬ್ಬರಿಗೋಸ್ಕರ ಅಲ್ಲ, ಇಡೀ ಉಡುಪಿಯ ಜನರಿಗೆ. ಆ ಒಂದು ದಾನಿ ಕೊಟ್ಟವಂಥ ಆಸ್ಪತ್ರೆ ಅವನ ಉದ್ದೇಶಕ್ಕಲ್ಲ, ಆ ವ್ಯಕ್ತಿ ಕೊಟ್ಟ ಉದ್ದೇಶಕ್ಕಲ್ಲ, ಸಾರ್ವಜನಿಕ ಬದುಕಿಗೆ ತಾನು ಕೊಟ್ಟಂಥ ಒಂದು ಆ ಅರ್ಪಣೆ ಏನುಂಟು ಅದು ನಾವು ನಿಜವಾಗಿ ನಾವು ಅದಕ್ಕೆ ಬೆಂಬಲ ಸೂಚಿಸಬೇಕು. ನಿಜವಾಗಿ ಒಂದು ಬಾರಿ ನೀವು ಎಲ್ಲರನ್ನು ಸ್ಮರಣೆ ಮಾಡ್ತೀರಿ, ರಾಜಕುಮಾರನ್ನು ಸ್ಮರಣೆ ಮಾಡ್ತೀರಿ, ಅವರನ್ನೆಲ್ಲ ಸ್ಮರಣೆ ಮಾಡ್ತೀರಿ, ಒಂದು ಹಾಜಿ ಅಬ್ದುಲ್ಲರನ್ನು ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ಅಂತ ಬ್ಯಾಂಕ್ ಕೊಟ್ಟಿದ್ದಾರೆ, 1906 ಕಾರ್ಪೊರೇಷನ್ ಬ್ಯಾಂಕ್ ಮಾಡಿದ್ದಾರೆ, 12 ಟೌನ್ ಬ್ಯಾಂಕ್ ಮಾಡಿದ್ದಾರೆ, ಇಂಥದ್ದೆಲ್ಲ ಎಲ್ಲ. ನಿಜಕ್ಕೂ ಇವತ್ತು PV ಭಂಡಾರಿ ಅವರಿಗೆ ಕೂಡ ಆ ಹೋರಾಟದ ಅಗತ್ಯ ಇಲ್ಲ, ಅವರದ್ದೇ ಆದ ಒಂದು ಹೊಸದ ಆಸ್ಪತ್ರೆ ಇದೆ, ಏನು ಫ್ರೀ ಆಗಿ ಕೊಟ್ಟರೆ ಅವರೇನು ಬರುತ್ತಿಲ್ಲ ಇಲ್ಲಿ, ಚಿಕಿತ್ಸೆಗಾಗಿ ಬರ್ತಾರೆ, ಚಿಕಿತ್ಸೆ ನೀಡಲಿಕ್ಕೆ ಬರ್ತಾರೆ ಬಿಟ್ಟಾಗಿ ಅವರೇನು ಪೇಷಂಟ್ ಆಗಿ ಅಡ್ಮಿಟ್ ಆಗುದಿಲ್ಲ. ಆದರೂ ಕೂಡ ಹೋರಾಟ ಮುತುವರ್ಜನೆ ವಹಿಸಿದ್ದಾರೆ, ಅದನ್ನು ಜನತೆ ಕೂಡ ವಹಿಸ್ಕೊಳ್ಬೇಕು ಅಂತ. ಇದರ ನಡುವೆ ಇನ್ನೋರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸುಜಾತ ಅಂತ, ಮಣಿಪಾಲದಿಂದ. ಹೇಳಿ ಹೇಳಿ ಸುಜಾತಾರ್ ಅವರೇ. ಹಲೋ 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 ಸುಜಾತಾರ್ ಅವರೇ, ಇವತ್ತು ಈ ಖಾಸಗಿ ಭಾಗ್ಯದ ಕುರಿತಾಗಿ ತಾವೇನ್ ಹೇಳ್ತೀರಾ? ಬಹಳ ಬೇಸರ ಆಗ್ತಾ ಉಂಟು ಸರ್ ನಮ್ಗೆ. ಈಗಿನ ರಾಜಕೀಯ ವ್ಯವಸ್ಥೆಯನ್ನು ನೋಡುವಾಗ ನಿಜವಾಗಿಯೂ ಬಹಳ ಬೇಸರ ಆಗ್ತಾ ಉಂಟು ಅಂತ ಹೇಳಿದ್ರೆ, ನಾವು ಒಂದು ಸಹಾಯ ಕೇಳಿಕೊಂಡು ಅಸಹಾಯಕರಾಗಿ ಏನಾದ್ರೂ ರಾಜಕೀಯ ವ್ಯಕ್ತಿಗಳ ಹತ್ರ ಹೋದ್ರೆ ಅವರು ವರ್ತಿಸುವ ರೀತಿ ಉಂಟಲ್ಲ, ನಿಜವಾಗಿಯೂ ಕಣ್ಣೀರ್ ಬರ್ತದೆ. ನಾವು ಕೆಲಸ ಮಾಡುದು ಬಹಳ ಕಷ್ಟ ಆಗ್ತಾ ಉಂಟು, ನಮ್ಗೆ ಈ ಸೌಭಾಗ್ಯ ಸಿಗ್ತದ? ಹೇಳ್ತಾರೆ ನಾವು 4-5 ಜನ ಮಾತ್ರ ಹೋರಾಡುದು ಅಂತ, ಎಲ್ಲರಿಗೂ ಬೆಂಬಲ ಉಂಟು, ಆದ್ರೆ ಹೋಗ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಅವರಿಗೆ ಹೆದರಿಕೆ, ಈ ತರದ ಹೆದರಿಕೆಯಿಂದ ಯಾರು ಮುಂದೆ ಬರ್ತಾ ಇಲ್ಲ ಅಷ್ಟೇ. ನಿಜಕ್ಕೂ ಕೂಡ ಇವತ್ತು ಅನೇಕರಿಗೆ ಮನಸ್ಸಿಲ್ಲ, ಆದ್ರೆ ಮುಂದೆ ಬಂದ್ರೆ ಈ ರಾಜಕಾರಣಿಗಳನ್ನ ಎದುರಾಕೊಂಡು ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತ ಹಾಕಿಕೊಂಡು ನಾವು ಹೇಗೆ ಬದುಕುದು ಅನ್ನೋದು ಒಂದು ಭಯ ಅಷ್ಟೇ. ಅದ್ ಬಿಟ್ರೆ ಏನು, ನಿಜವಾಗಿಯೂ ಬಡವರು ಅಂತೆಲ್ಲ BPL ಕಾರ್ಡ್ APL ಕಾರ್ಡ್ ಅಲ್ಲ, ಎಷ್ಟು ಜನರಿಗೆ ಅದು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಯಾರು ಜನರ ಕೆಲವೊಂದು ಪಾಪದವರು ವಲಸೆ ಕಾರ್ಮಿಕರು BPL ಕಾರ್ಡ್ ಇಲ್ಲ APL ಕಾರ್ಡ್ ಇಲ್ಲ, ಅವ್ರು ಎಲ್ಲಿ ಹೆರಿಗೆ ಆಗ್ಬೇಕು? ಇವ್ರು 200 ಹಾಸಿಗೆಗಳು ಫ್ರೀ ಆಗಿ ಕೊಡ್ತಾನೆ ಹೇಳ್ತಾರೆ, ಉಳಿದದ್ದನ್ನು ಯಾರು ಕೊಡ್ತಾರೆ? ಈ ವಲಸೆ ಕಾರ್ಮಿಕರು ಎಲ್ಲಿಗೆ ಹೋಗ್ಬೇಕು ಹೆರಿಗೆಗೆ? ಏನ್ ಮಾಡ್ಬೇಕು? ಅವರ ಗತಿ ಏನು? ಅವ್ರ ರಸ್ತೆಯಲ್ಲಿ ಇರ್ಬೇಕಾ? ಬೀದಿಗೆ ಬೀಳ್ಬೇಕಾ? ಅಲ್ಲ, ಯಾವ ಯಾರು, ಇದು ಒಂದು ಕತೆ ಇದೆ, ರಾಮ ರಾಮ ಅಂತ ಒಂದು ಕಪ್ಪೆ ಕೂಗ್ತಾ ಇತ್ತಂತೆ, ಪ್ರತಿ ಬಾರಿ ಅಪಾಯ ಬಂದಾಗ ರಾಮನೇ ಹೋಗಿ ಬಿಲ್ಲನ ಅವನ ಮೇಲೆ ಇದು ಮಾಡಿದಾಗ ಅದು ಏನು ಕೂಡ ಕೂಗದೆ ಅಲ್ಲೇ ಮರಣವನ್ನು ಹೊಂತಂತೆ. ಅದೇ ರೀತಿ ಇದುವರೆಗೆ ಬಡ ಜನತೆ ಯಾರಿಂದ ಅಪೇಕ್ಷಿಸ್ತಾ ಇದ್ರು, ಅದೇ ಸರ್ಕಾರ ಇವತ್ತು ಬಡ ಜನತೆಯ ಈ ಒಂದು ಅಧಿಕಾರವನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿದ್ರೆ ಜನತೆ ಯಾರ ಬಳಿ ಹೋಗಿ ಕೇಳಬಹುದು? ಸರ್, ಜನತೆ ಎಲ್ಲಿ ಹೋಗ್ಬೇಕು ಕೇಳ್ಬೇಕು? ನಾವು ಓಟ್ ಹಾಕುವವರು ನಾವು ಹೊಡ್ಕೊಳ್ಬೇಕು. ಸತ್ಯ ಹೇಳ್ತೇನೆ, ನಾವು ಓಟ್ ಹಾಕಿ ಅನ್ಯಾಯ ಮಾಡ್ತೇವೆ ಇದ್ದೇವೆ ಅಂತ ಹೇಳಿ ಯಾರನ್ನ ನಂಬಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ.
ಬೇರೆ ಯಾರಿಗೂ ಅನ್ಯಾಯ ಮಾಡಿದ್ರಾದ್ರೂ ಮಂಡಿಸಿರ್ಲಿಲ್ಲ, ನಮ್ಗೆ ನಾವೇ ಅನ್ಯಾಯವನ್ನು ಮಾಡ್ಕೊಳ್ತೇವೆ. ನಾವು ಅನ್ಯಾಯ ಮಾಡ್ಕೊಂಡಿದ್ದೇವೆ, ನಾವು ಓಟ್ ಹಾಕಿ ಅವರನ್ನು ಆಯ್ಕೆ ಮಾಡಿ ನಾವೇ ಅನ್ಯಾಯ ಮಾಡ್ಕೊಂಡಿದ್ದೇವೆ ಅಂತೇಳಿ ನಮ್ಗೆ ಹೊಟ್ಟೆ ಉರಿತಾ ಉಂಟು. ಇದೆಲ್ಲ ವ್ಯವಸ್ಥೆಗಳು ನೋಡುವಾಗ ಏನು ಹೇಗೆ ಇರ್ಬೇಕು, ಮುಂದಿನ ಪರಿಸ್ಥಿತಿ ನಮ್ದಂತೂ ಮುಗಿತು, ನಮ್ಮ ಮಕ್ಕಳ ಕಾಲದಲ್ಲಿ ಇನ್ನು ಹೇಗೆ ಏನ್ ಎದುರಿಸ್ಬೇಕು ಅನ್ನೋದು ನಮ್ಗೆ ಭಯ ಆಗ್ತಾ ಉಂಟು. ಮಕ್ಕಳು ಇನ್ನು ಎಷ್ಟು ಕಷ್ಟ ಅನ್ವಯಿಸ್ಬೇಕು, ಯುವ ಪೀಳಿಗೆ ಎಷ್ಟು ಕಷ್ಟ ಅನ್ವಯಿಸ್ಬೇಕು ಅಂತ ಹೇಳ್ಕೊಂಡು. ಎಸ್, ಸುಜಾತರವರೇ ತಮ್ಮ ಎಲ್ಲ ಮಾತುಗಳಿಗಾಗಿ ಧನ್ಯವಾದ. ಸುಜಾತ ಅವರೇ ತುಂಬಾ ಮಾರ್ಮಿಕವಾಗಿ ನುಡಿದಿದ್ದಾರೆ. ಯಾಕೆ ಹೇಳಿದ್ರೆ ಈ ರಾಜಕೀಯ ಪರಿಸ್ಥಿತಿ ಮತ್ತೆ ನಮಗೆ ಹೋರಾಟಕ್ಕೆ ಬರಲಿಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ, ನಾವೇನೋ ಒಂದು ಧೈರ್ಯದಲ್ಲಿ ನಮ್ಮ ಪುಟ್ಟು ಧೈರ್ಯ ಏನೋ ದೇವರೊಂದು ಮನಸ್ಸು ಕೊಟ್ಟಿದ್ದಾರೆ ನಮಗೆ ಪರಮಾತ್ಮ, ಆ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ಅವರು ಹೇಳಿದ ಮಾತು ನಿಜವಾಗಿ ಒಂದು ಮಹಿಳೆಯಾಗಿ ಆ ಹೇಳಿದ ಮಾತಿಗೆ ಮೆಚ್ಚಲೇಬೇಕು ಮೇಡಮ್, ನಿಮ್ಮನ್ನು ಖಂಡಿತ ನಿಮ್ಮನ್ನು ಸ್ಮರಿಸ್ತೇನೆ ನಾನು. ಸುಜಾತರಂತೆ ಅನೇಕ ವ್ಯಕ್ತಿಗಳು ಇವತ್ತು ಇದರ ಪರವಾಗಿದ್ದಾರೆ, ಈ ಹೋರಾಟದ ಪರವಾಗಿದ್ದಾರೆ. ಆದರೆ ರಾಜಕಾರಣಿಗಳನ್ನು ಎದುರು ಹಾಕೊಳ್ಳೋದು ದೊಡ್ಡ ಸಮಸ್ಯೆ. ನಿಜಕ್ಕೂ ಕಾಲ ಎಲ್ಲಿಗೆ ಬಂದಿದೆ, ಇವತ್ತು ನಾವೆಲ್ಲರೂ ಕೂಡ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ, ಚಿಂತನೆ ನಡೆಸಬೇಕಾಗಿರ್ತಕ್ಕಂಥ ವಿಚಾರ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಆ ಚರ್ಚೆಯನ್ನು ಮುಂದುವರಿಸ್ತೇವೆ. ಖಾಸಗಿ ಭಾಗ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇವತ್ತು ವಿಪರ್ಯಾಸ ಜಗತ್ತಿನಲ್ಲೇ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಅವರು ಮಾತಾಡ್ತಾ ಒಂದು ವಿಚಾರವನ್ನು ತಿಳಿಸಿದರು ಯೋಗೀಶ್ ಶೆಟ್ರವರಲ್ಲಿ. ಸರ್, ನಮಗೆ ಇನ್ನು ಮುಂದೆ ಯಾವ ರೀತಿ ಆಗ್ತದೇನೋ ಅನ್ನುವಂಥ ಭಯ ಕಾಡ್ತಾ ಇದೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಮನಸ್ಸಿದೆ, ಆದರೆ ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಧೈರ್ಯ ಸಾಕಾಗ್ತಾ ಇಲ್ಲ ಅಂತ ಹೇಳಿ. ಯಾಕಂದರೆ ಒಂದು ಮಹಿಳೆಯ, ನಾನು ಹೇಳ್ತೇನೆ, ಒಂದು ಮಹಿಳೆಯಾಗಿ ಅವರು ಧೈರ್ಯ ಇಲ್ಲದೆ ಇರ್ಬೋದು, ಆದರೆ ಮನಸ್ಸು ಅವರದು ತಡಿಲಿಲ್ಲ. ನಮಗೆ ಫೋನ್ ಮಾಡಿ ತಿಳಿಸಿದರು, ನಮಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಆ ಮಹಿಳೆಯೊಬ್ಬಳು ತನ್ನ ಒಳಗಿನ ಭಾವನೆಗಳನ್ನು ತಡಿಸ್ಲಿಕ್ಕಾಗದೆ ಈ ರಾತ್ರಿ ಹೊತ್ತಲ್ಲೂ ನಮಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ನಿಜವಾಗಿ ಅವರಿಗೆ ಮೆಚ್ಚಬೇಕು ನಾವು. ನಿಜವಾಗಿ ಉಡುಪಿ ಜನರಲ್ಲಿ ಏನೋ ಒಂದು ಎಲ್ಲರಲ್ಲೂ ಉಂಟು, ಆದರೆ ಮುಂದೆ ಬರಲಿಕ್ಕೆ ಏನೋ ಬಹುಶಃ ನಾವು ಹಾಕಿದ ಒಂದು ಬೆಂಕಿಯ ಕಿಡಿ ಬಹುಶಃ ಒಂದು ದಿನ ದೊಡ್ಡ ಜ್ವಾಲೆ ಆಗಲಿಕ್ಕೆ ಖಂಡಿತ ಸಾಧ್ಯ. ಇದರ ನಡುವೆ ಇನ್ನೊರು ನಮ್ಮನ್ನು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಶಾಂತ್ ಅಂತ, ಉಡುಪಿಂದ. ಹೇಳಿ ಹೇಳಿ ಪ್ರಶಾಂತ್ ಅವರೇ. ಗೊತ್ತಂತೆ ಸರ್, ಈ ಹಾಸ್ಪಿಟಲ್ ಮಾಡ್ಲಿಕ್ಕೆ ಅವರಿಗೆ ನಮ್ಮ ಇದೇ ಜಾಗ ಬೇಕಾ? ಬೇರೆ ಕ್ಷೇತ್ರಿಗೆ ಬೇರೆ ಜಾಗ ನೋಡ್ಬೋದು ಒಂದು. ಮತ್ತೆ ಸರ್, ಬೇರೆ ಪರವೂರಿಂದ ಬಂದ ಇಲ್ಲ ಎಷ್ಟೋ ಬಡರಿರ್ತಾರೆ. ಅಂದ್ರೆ ಗೌರ್ಮೆಂಟ್, ನಮ್ದು ಉಡುಪಿದು ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟೆಲ್ಲ ಸೌಲಭ್ಯ ಇರುತ್ತೆ, ಇದನ್ನು ಉಪಯೋಗಿಸ್ಕೊಳ್ಳುವಂತ ಮುಂದೆ ಇದೇ ಸೌಲಭ್ಯ ಅವ್ರು ಕೊಡ್ತಾರಾ? ಅಲ್ಲಿ ನಿಜಕ್ಕೂ ಹಿಂದೆ ಕಾಲರ್ ಒಬ್ರು ಮಾತಾಡ್ತಾ ಕೂಡ ತಿಳಿಸಿದ್ರು, ವಲಸೆ ಕಾರ್ಮಿಕರಿಗೆ ಇವ್ರು ಏನ್ ಮಾಡ್ತಾರೆ, ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಅವರಲ್ಲಿ ಇರುವುದಿಲ್ಲ, ಅವ್ರು ಯಾಕೆ ಬೇರೆ ಬೇರೆ ಊರಿಗೆ ಬಂದು ದುಳಿಗೆ ಬರ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಆರೋಗ್ಯ ಹಾಳಾದ್ರೆ ಸರ್ಕಾರಿ ಆಸ್ಪತ್ರೆ ಒಂದ್ ಇರ್ತದೆ, ಅದು ಉಡುಪಿ ಮತ್ತು ಮಂಗಳೂರು ಸುಸಜ್ಜಿತವಾಗಿರ್ತಕ್ಕಂಥ ಸುಸಂಸ್ಕೃತ ನಾಡಿನಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೆ, ನಾವು ಅಲ್ಲಿ ಆರೋಗ್ಯವನ್ನು ಪಡಿಬಹುದು ಅಂತ. ಅಂತವರಿಗೆ ದ್ರೋಹ ಮಾಡಿದ ಹಾಗೆ ವಿಚಾರ. ಖಂಡಿತ, ನನ್ಗೆ ಅನ್ಸುತ್ತೆ ಬೇರೆ ಸಿಟಿ ಇದಾರು ಅನ್ಸ್ಕೊಂಡು ಅವರು ಅದನ್ನ ಕ್ಯಾನ್ಸಲ್ ಮಾಡಬಹುದು ಅನ್ಸುತ್ತೆ. ಖಂಡಿತ, ವರ್ಷಲ್ಲ ಅದನ್ನ ಗೌರ್ಮೆಂಟ್ ಇದು ಮಾಡಬಹುದು, ನಾನು ಇದರಲ್ಲಿ ಬರಲ್ಲ. ಮತ್ತೊಂದು, ಒಂದು ಬಡವರ್ ಒಂದು ಹಿಂಸೆ ಅನ್ಸ್ಕೊಂಡ್ರೆ ಸಾಕು, ಒಂದು ಬಡವರು ಹೊರೂರಿಂದ ಬಂದವರು ಇವ್ರು ಹೋರಾಟ ಮಾಡ್ತಾ ಇದಾರೆ, ಇವ್ರಿಗೊಂದು ಜಯ ಸಿಕ್ಲಿ ಅಂತ. ಖಂಡಿತ ಇವ್ರಿಗೆ ಜಯ ಹೋರಾಟ ಮಾಡೋರಿಗೆ, ಖಂಡಿತ ಅದಕ್ಕೆ ಮುಲಾಜೆ ಇಲ್ಲ. ಹೋರಾಟ ಮೂರಲ್ಲ ನಾಲ್ಕು ಜನ ಮಾಡ್ಲಿ, ಅವರಿಗೆ ಜಯ ಸಿಕ್ಕಿದ ಹಾಗೆ ಅವ್ರ ಎಂತದೇ ಆಗ್ಲಿ ಬೇಕಾದ್ರೆ. ಮತ್ತೆ ಇದೇ ಇಲ್ಲೇ ಬೇಕಾ? ಇಲ್ಲೆಲ್ಲ ಆ ಸೈಡ್ ಇಂದ ಆಚೆ ಬೈಂದೂರು ಭಟ್ಕಳ ಅಲ್ಲಿಂದ ನಾವು ನೋಡ್ತೇವೆ ಆಂಬುಲೆನ್ಸ್ ಎಲ್ಲ ಬರೋದು, ಅಲ್ಲಿ ಮಾಡಿದ್ರೆ ಇವ್ರಿಗೆ ಎಷ್ಟು ಒಂದು ಪುಣ್ಯ ಬರುತ್ತೆ, ಹೆಸರು ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಕಳೆದ ಬಾರಿ ಇದೇ ವಿಚಾರದ ಕುರಿತ ಡಿಬೇಟ್ ಮಾಡುವಾಗ ಒಂದು ಹೆಂಗಸ್ ಕಾಲ್ ಮಾಡಿತ್ತು, ಸರ್ ನಾವು ಬೈಂದೂರಿಂದ ಬರ್ತೇವೆ, ಇಲ್ಲಿಗೆ ಬರುವಾಗ ಅಂತ್ಯೋದಯ ಕಾರ್ಡ್ ಅಥವಾ ಬಿಪಿಎಲ್ ಕಾರ್ಡ್ ತರದೇ ಇದ್ರೆ ನಮ್ಗೆ ಆರೋಗ್ಯವನ್ನು ನೀಡುವುದಿಲ್ಲ ಅಥವಾ ಚಿಕಿತ್ಸೆ ನೀಡುವುದಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಅಂತ ಒಂದು ಹೆಂಗಸ್. ನಮ್ಗೆ ಅನ್ಸುತ್ತೆ ಸರ್, ನಾವು ಉಡುಪಿ ಜನರ ಇಕ್ಕೊಂಡು ನಾವ್ ಎಂತ ಎಷ್ಟು ಯಾರೋ ಒಬ್ರು ದಾನ ಮಾಡಿದ ಜಾಗ ಇನ್ನೊಬ್ರು ಕೊಡ್ತಿದೇವಲ್ಲ, ಸತ್ಯ ಅನಿಸಿದ್ರ ಅದು ಒಂಥರ ಒಂಥರ ಮನಸ್ಸಲ್ಲಿ ಇದಾಗುತ್ತೆ. ನಿಜಕ್ಕೂ ನಿಜಕ್ಕೂ ಮಾಡಬಾರ್ದು, ಖಂಡಿತ ಯಾರೇ ಆಗ್ಲಿ ಬಡವರಿಗೆ ಒಂದು ಹೆಲ್ಪ್ ಆಗ್ಬೇಕು. ಅದ್ರಲ್ಲಿ ಇಂತ ಡಾಕ್ಟರ್ ಪಿ ಬಂಡಾರಿ ಅವರೆಲ್ಲ ಹೋರಾಟ ಮಾಡುವಾಗ ನಿಜ ಬೇಜಾರಾಗುತ್ತೆ, ಅಂತ ಒಂದು ವ್ಯಕ್ತಿ ಅಲ್ಲ. ನಿಜ ಬೇಜಾರಾಗುತ್ತೆ. ಎಸ್ ಪ್ರಶಾಂತ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ, ಇದುವರೆಗೆ ಜನರು ಆಕ್ರೋಶವನ್ನಗೊಂಡಿದ್ರು, ಇದೀಗ ಜನರು ಬಹಳ ನೋವಿನಲ್ಲಿದ್ದಾರೆ. ಇಲ್ಲ, ಆಸ್ಪತ್ರೆಯನ್ನು ಏನು ಮಾಡಿದ್ರೂ ನಮ್ಮ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇವತ್ತು ಅಧಿಕಾರಿಗಳ ಸಪೋರ್ಟ್ ಇರ್ಬೋದು, ಬಟ್ ಗಮನಿಸಿ, ಯಾವ ಓರ್ವ ಬಡ ಕಾರ್ಮಿಕನ ಸಪೋರ್ಟ್ ನಿಮಗಿಲ್ಲ.
ಆಸ್ಪತ್ರೆಯನ್ನ ಖಾಸಗೀಕರಣವನ್ನ ಮಾಡ್ಲಿಕ್ಕೆ ಯಾವ ಅವರು ಬಡ ಕಾರ್ಮಿಕ ಕೂಡ ಒಪ್ಪುತ್ತಾ ಇಲ್ಲ. ಇವತ್ತು ಪ್ರಶಾಂತ್ರವರಾಗಿರ್ಬಹುದು ಅಥವಾ ಸುಜಾತರವರಾಗಿರ್ಬಹುದು, ಇಂತಹ ಅನೇಕ ಧ್ವನಿಗಳಿವೆ, ಸಹಸ್ರಾರು ಧ್ವನಿಗಳಿವೆ. ಈ ಹಿಂದೆ ಇದರಲ್ಲಿ ಡೆಲಿವರಿಯನ್ನು ಮಾಡಿಸ್ಕೊಂಡವರು ಅಥವಾ ಚಿಕಿತ್ಸೆಯನ್ನು ಪಡೆದವರ ಒಂದು ಶಾಪ ಇದೆ, ಇದನ್ನ ನೀವು ಪರಿವರ್ತನೆಯನ್ನು ಮಾಡಿದ್ರೆ, ಹಣವನ್ನು ಸ್ವೀಕರಿಸಿದ್ರೆ. ಸೊ ಬೇಕಾ ಇದು, ಸರ್ಕಾರಕ್ಕೆ ಬೇಕಾ ಅನ್ನುವಂತ ಪ್ರಶ್ನೆ ಇದೆ ಈಗ. ಅಲ್ಲ, ನಮ್ಗೆ ಕೆಲವೆಲ್ಲ ಮಹಿಳೆಯರು, ಈ ಮೊಗವೀರ ಮಹಿಳೆಯರು ಏನಿದ್ದಾರೆ ನಮ್ಮ ಮಲ್ಪೆ ಸೈಡಲ್ಲಿ, ಅವರೆಲ್ಲ ತೊಟ್ಟಮ್ಮಲ್ಲಿ ಕೆಲವು ಮುಸಲ್ಮಾನರಿದ್ದಾರೆ, ಅವರಲ್ಲಿ ಹೇಳ್ತಿದ್ರಂತೆ, ನಾವೆಲ್ಲ ಅಂದ ಮಗ ಎಂಕಲ ಅವಲೆ ಎಂಕಲ ಪುಟಿನಿ ಅಂಚಿನ ಆಸ್ಪತ್ರೆಯನ್ನು ಮಗಲು ಇಂಚ ಮಲ್ತೇರತ್ತ ಅಂತೇಳಿ ಅವರು ಹೇಳಿದ್ದನ್ನು ನಮಗೆ ಹೇಳಿದ್ದಾರೆ ಕೆಲವರು. ಆದರೆ ನೀವು ಹೇಳಿದಾಗೆ, ಸುಜಾತ ಅವರು ಫೋನ್ ಮಾಡಿದಾಗ, ಏನೋ ಮುಂದೆ ಬರಲಿಕ್ಕೆ ಏನೋ ಒಂದು ಕಾರಣ ಇರ್ಬೋದು ನೋಡುವ. ಯಾಕೆ ಹೇಳಿದ್ರೆ, ನಾವೊಂದು ಬೆಂಕಿಯ ಕಿಡಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ, ನಮ್ಮಿಂದ ಆಗ್ತದೆ ಅಂತ ನಾವು ಖಂಡಿತ ಹೇಳುವುದಿಲ್ಲ. ನಮಗಿಂತ ಹುಷಾರ್ನವ ಖಂಡಿತ ಬರ್ತಾನೆ. ಯಾಕೆ ಹೇಳಿದ್ರೆ, ಹಾಜಿ ಅಬ್ದುಲ್ಲರು ಕೃಷ್ಣನ ಭಕ್ತ ಹೌದು ಅಂತೇಳಿ ಆದರೆ ಖಂಡಿತ ತಾನು ಕೊಟ್ಟ ದಾನ ಧರ್ಮ, ತಾನು ಏನು ಮಠಕ್ಕೆ ಕೊಟ್ಟಿದ್ದಾನೆ, ಎಲ್ಲ ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ ಹೌದು ಹೇಳಿ. ಆದರೆ ಈಗ ಪ್ರಶಾಂತ್ ಅವರು ಹೇಳಿದಾಗೆ, ಖಂಡಿತ 30 ಜನ ಅಲ್ಲ, ಒಬ್ಬ ಪಿ ವಿ ಭಂಡಾರಿ ಇದ್ರು ಖಂಡಿತ ಹೋರಾಟ ನಾವು ಗೆಲ್ತೇವೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಧರ್ಮದ ಪರವಾಗಿ ಮಾತಾಡಿದ್ರೆ ಬುದ್ಧಿಜೀವಿಗಳು ಬರ್ತಾರೆ ಅವರನ್ನು ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ. ಆದ್ರೆ ಹಾಜಿ ಅಬ್ದುಲ್ಲಾ ಈಚ ಕೃಷ್ಣನನ್ನು ಕೂಡ ನಂಬಿದವರು, ಅಲ್ಲಾಹುವನ್ನು ಎಲ್ಲವನ್ನು ಹಾಜಿ ಅಬ್ದುಲ್ಲರ ಹೆಸರನ್ನು ಉಳಿಸಿಕೊಳ್ಬೇಕು, ಅವರಿಗೊಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕು, ಬಡ ಕಾರ್ಮಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಈ ಬುದ್ಧಿ ಯಾಕೆ ಬುದ್ಧಿಜೀವಿಗಳಿಗೆ ಬರ್ತಾ ಇಲ್ಲ ಅಂತ. ಇನ್ನೊರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ಸರ್, ತಾವೇನ್ ಹೇಳ್ತೀರಾ? ನ್ಯಾಯಾಧಿಕರಣ ನಮ್ಗೆ ಸವರಾಗಿ ಬರ್ಲಿಲ್ಲ, ಇಂಥದ್ದೆಲ್ಲ ಯಾವುದಕ್ಕೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ. ನನ್ನ ಅಕ್ಕ ಹೆತ್ತ ಹಾಸ್ಪಿಟಲ್ ಅದು. ನಾವೀಗ ವಿಶ್ವಲ್ಲಿ ಏನ್ ತೋರಿಸ್ತಾ ಇದ್ದೇವೆ ಎಂಆರ್ಆರ್ವಾಗಿ ಬರೆದಿದ್ದಂತ ಮರ, ಬಹುಶಃ ಸುಮಾರು ಆ ರಸ್ತೆಯಲ್ಲಿ ತಿರುಗುವಂತ ಅಷ್ಟು ವಾಹನಗಳ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಮರ ಅನೇಕರ ಬಾಂಧವ್ಯವನ್ನ ಹುಟ್ಟಿಕೊಂಡಿದೆ, ಕಟ್ಟಿಕೊಂಡಿದೆ. ಇವತ್ತು ಹಾಜಿ ಅಬ್ದುಲ್ಲರ ಪೂರ್ವದಿಂದಲೂ ಕೂಡ ಈ ಮರ ಇತ್ತು ಆ ಸ್ಥಳದಲ್ಲಿ. ಗೊತ್ತಾಯ್ತು ಮಣಿಯಣಿ, ನನ್ನ ಕ್ಲಾಸ್ ಹೇಳ್ತೇನೆ ಮಾತಾಡಿಸಿದ್ರು, ಕರೆಂಟ್ ಆಫ್ ಮಾಡಿದ್ರು, ಯಾವ್ದೇ ಪ್ರಚಾರ ಇಲ್ಲ. ಇಷ್ಟು ಕರೆಂಟ್ ಇಲ್ಲಿ ಸಿಟಿಗೆಲ್ಲ ಬಂದ್ ಮಾಡಿದಾರೆ ಇವತ್ತು, ಮಂಗಳವಾರ ಇವತ್ತು ಬಂದ್ ಮಾಡಿದ್ರು. ನನ್ನ ಮಣಿಯಣಿ ಅಂತಲೇ ಗೊತ್ತಾಯ್ತು. ಹೌದು ಅಶೋಕ್, ಗೊತ್ತಾಯ್ತು ಗೊತ್ತಾಯ್ತು ಅಶೋಕ್ ಮಾಡಿದ ಪ್ರಚಾರಕ್ಕೆ ನಂಗೆ ನಮಸ್ಕಾರ. ಅಶೋಕ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವತ್ತು ನಿಜಕ್ಕೂ ಕೂಡ ಕೇವಲ ಆಸ್ಪತ್ರೆಯನ್ನ ಮಾತ್ರ ಇವರು ನವೀಕರಣ ಮಾಡ್ತಾ ಇಲ್ಲ, ಅದನ್ನ ಮಾತ್ರ ಒಡಿತಾ ಇಲ್ಲ, ಜನರ ಭಾವನೆಗಳನ್ನ ಇವತ್ತು ಇವರು ಒಡಿತಾ ಇದ್ದಾರೆ. ಆ ಮರಗಳನ್ನ ಇದು ಮಾಡುವಾಗ ಅನೇಕ ಕಡೆಗಳಲ್ಲಿ ಆ ಮರಗಳಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮರಗಳನ್ನ ಉಳಿಸಿಕೊಳ್ಳಿಕ್ಕೆ. ಇವತ್ತು ಇದ್ದ ಮರವನ್ನ, ಅದೆಷ್ಟೋ ವರ್ಷಗಳಿಂದ ಕಂಡು ಬಂದಂತ ಮರವನ್ನ ಇವತ್ತು ಕಡಿತಾ ಇದ್ದಾರೆ. ಜನರ ಭಾವನೆಗಳನ್ನ ಇವತ್ತು ಇವರು ಧ್ವಂಸ ಮಾಡ್ತಾರೆ. ಸರ್ಕಾರವ ಸುಪ್ರೀಂ ಕೋರ್ಟ್ ಏನ ಒಂದು ಆದೇಶ ಮಾಡಿದೆ, ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಏನು ಹೇಳಿದ್ರೆ, 1 ಮರಕ್ಕೆ 10 ಮರ ನೆಡಬೇಕು ಹೇಳಿ. ಫಾರೆಸ್ಟ್ನವ್ರದ್ದು ಏನಿತ್ತು ಹೇಳಿದ್ರೆ, 1 ಮರಕ್ಕೆ 3 ಮರ ನೆಡಬೇಕು ಏನಂತ ಹೇಳುವಂಥದ್ದಿತ್ತು. ಅದೀಗ ಮೊನ್ನೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಮೆಡ್ರಾಸ್ನಲ್ಲಿ, ಅವ್ರು ಹೇಳಿದ್ದಾರೆ 1 ಮರಕ್ಕೆ 10 ಮರ ನೆಡಬೇಕು ಅಂತೇಳಿ. ಈ ಫಾರೆಸ್ಟ್ ಆ್ಯಕ್ಟ್ ಏನು ಹೇಳ್ತದೆ ಹೇಳಿದೆ, ಅವರ 1 ಎಕರೆ ಲ್ಯಾಂಡನ್ನು ನೀವು ತಗೊಂಡ್ರೆ ಅದಕ್ಕೆ ಬದಲಿಯಾಗಿ 3 ಎಕರೆ ಲ್ಯಾಂಡನ್ನು ನೀವು ಕೊಡಬೇಕು. ಯೋಗೀಶ್ ಶೆಟ್ಟರ್ ಅವರೇ, ನನ್ನ ತಮ್ಮಲ್ಲಿ ಒಂದು ವೈಯಕ್ತಿಕವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇವತ್ತು ಸ್ಪಂದನದ ಆ್ಯಂಕರ್ ಆಗಿ ಕೂಡ ಪ್ರಶ್ನೆಯನ್ನು ಕೇಳಿದೆ, ಒಂದು ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ತೇವೆ. ತಾವು ನಮಗಿಂತ ಹಿರಿಯವರು, ಸೊ ನಮ್ಮ ಪೀಳಿಗೆಗೆ ತಾವು ಬುದ್ಧಿಯನ್ನು ಹೇಳಬೇಕಾಗಿ ತಮ್ಮ ಕೇಳ್ತಾ ಇದ್ದೇವೆ. ದುಡ್ಡಿದ್ದವರದ್ದೇ ಕಾಲವಾ ಹಾಗಾದ್ರೆ? ಇಲ್ಲ, ಈಗ ದುಡ್ಡಿದ್ದವ್ರು ಏನು ಬೇಕಾದ್ರೂ ಮಾಡಬಹುದಾ, ತಮ್ಮ ಇಷ್ಟ ಬಂದಾಗೆ ಮಾಡಬಹುದಾ? ನೋಡಿ, ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ. ನಾವು ಅನೇಕ ಸಿನಿಮಾಗಳನ್ನು ನೋಡಿದ್ದೇವೆ. ಯಾಕೆ ಹೇಳಿದ್ರೆ, ಒಂದು ಸರ್ತಿ ಏನು ಮಾಡ್ತಾನೆ, ಅವನ ತಂದೆಯನ್ನು ಆ ಮಗನ ಎದುರಿಗೆ ಅವನು ಶೂಟ್ ಮಾಡುದಾ, ಕೊಲ್ಲುದಾ, ಏನೋ ಮಾಡ್ತಾನೆ. ಅದಕ್ಕೆ ಪ್ರತೀಕಾರ ತೀರಿಸಲಿಕ್ಕೆ ಇವ 25 ವರ್ಷ ತನಕ ಇವ ಬೆಳೆದು ಆ ಅವನಿಗೆ ಹೊಡೆದು ಆ ವಿಲನಿಗೆ ಅವ ಆಗುವಾಗ ಅವ ಮುದುಕ ಆಗಿರ್ತಾನೆ. ಆಗ ಇವ ಯಾರ ವಿಲನ್ ಅನುಭವಿಸಿದ ಸುಖವನ್ನೇ ನಾವು ನೋಡ್ತಾ ಇದ್ದೇವೆ. ಇವನ ಈ ಹೀರೋ ಪಟ್ಟ ಕಷ್ಟವನ್ನು ಈಗ ನಾವು ಏನು ಮಾಡಿದ್ದೇವೆ, ನಾವು ಕಷ್ಟಪಡ್ತಾ ಇದ್ದೇವೆ. ಆದರೆ ಆ ಕ್ಷಣಿಕ ನಿಮಗೆ ಸಿನಿಮಾ ಮುಗಿಯುವಾಗ ತೋರಿಸುವಂಥದ್ದು ಅವನನ್ನು ನಾವು ವಿಲನ್ ಕೊಂದಂಥ 1-5 ನಿಮಿಷದ. ಆದರೆ ಆ ಇಡೀ ಗಂಟೆಯಲ್ಲಿ 1.5 ಗಂಟೆ ಆ ವಿಲನ್ ಮಾಡಿದ ಗಮ್ಮತ್ತನ್ನೇ ನಾವು ನೋಡ್ತಾ ಇದ್ದೇವೆ ವಿನಃ ಲಾಸ್ಟ್ಗೆ ನಾವು ಬರುವಂಥದ್ದೆಂತ, ಬರೀ 1-5 ನಿಮಿಷದ ಒಂದು ಕತೆ.
ಹಾಗೆ ಬಂದು ನಿಂತಿದ್ದೆ. ಈಗ ಎಲ್ಲವೂ ನೋಡಿ, ಮಹಾಭಾರತ ಅದು ಇದು ಎಲ್ಲವೂ ರಾಮಾಯಣ. ರಾಮಾಯಣ ರಾಮ ಬಂದು ಇಲ್ಲಿ ನಿಲ್ಲುವಾಗ ರಾಮಾಯಣ ಮುಗೀತದೆ, ಮಹಾಭಾರತದಲ್ಲಿ ಬಂದು ಪಾಂಡವರು ಏನೋ ಮಾಡುವಾಗ ಮುಗೀತದೆ. ಅಲ್ಲಿ ತನಕ ನಿಮ್ಗೆ ಎಲ್ಲವೂ ನೋಡುವಂಥದ್ದು. ಇದೇ ಮಹಾಭಾರತ ಈಗ ಬಿ ಆರ್ ಶೆಟ್ಟರ್ ಮಾಡ್ತಾ ಇದ್ದಾರೆ 1,000 ಕೋಟಿಯಲ್ಲಿ. ಎಲ್ಲಿಂದ ಪ್ರಾರಂಭ ಅವರದ್ದು? ಈಗ ನಮ್ಮ ಉಡುಪಿಯಲ್ಲಿ ಎಷ್ಟೋ ಜನ ನಮ್ಮ ತುಳು ಆ್ಯಕ್ಟ್ ಮಾಡುವವರೆಲ್ಲ ಇದ್ದಾರೆ, ಅವರಿಗೆ 10 ಲಕ್ಷ ಕೊಟ್ಟರೆ ಇವರ ನಾಟಕವನ್ನೇ ಮಾಡ್ತಾರೆ. ಬಿ ಆರ್ ಶೆಟ್ಟರ್ ಇಲ್ಲಿಂದ ದುಬೈ ಹೋಗೋ ತನಕ ಏನೆಲ್ಲ ಕಾರ್ಬಾರ್ ಮಾಡಿದ್ರು, ಅದನ್ನು ಮಾಡಿದರೆ ಇವರಿಗೆ 1,000 ಕೋಟಿ ಇವರಿಗೆ ಸಿಗ್ತದೆ. ಯಾಕಂದರೆ ನಾನು ಸಹ ದುಡ್ಡು ಮಾಡ್ಬೋದು, ಬಿ ಆರ್ ಶೆಟ್ಟಿ ಹೇಗೆ ದುಡ್ಡು ಮಾಡಿದ ಅಂತೇಳಿ. ಬರೀ ಉಡುಪಿಯಲ್ಲಿ ಯಾವುದೋ ರೀತಿಯಲ್ಲಿದ್ದ ಒಬ್ಬ ವ್ಯಕ್ತಿ ಅಲ್ಲಿ ತನಕ 1,000 ಕೋಟಿ ಪಿಕ್ಚರ್ ಮಾಡುವಷ್ಟು ಅವ್ನು ದುಡ್ಡು ಮಾಡ್ಬೇಕು ಹೇಳಿದ್ರೆ ನಮಗೆ ಬಹುಶಃ ಒಂದು ಮಾರ್ಗದರ್ಶನ. ಯಾಕೇಳಿದ್ರೆ ಆಗೊಬ್ರು ಕಾಲರ್ ಮಾಡಿ ಹೇಳಿದ್ರು ದುಡ್ಡು ಮಾಡುದೇ ಆಯ್ತಾ ಎಲ್ರಿಗೆ ಅಂತೇಳಿ. ಹಾಗಾದ್ರೆ ಇವರ ಪಿಕ್ಚರ್ ಅನ್ನೇ ನಾಡಿದ್ರೆ ಯಾರು ಬಿ ಆರ್ ಶೆಟ್ಟರ್ ಹೇಗೆ ದೊಡ್ಡ ಜನ ಆದ್ರು, ಯಾವ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರು, ನಮ್ಮ ಉಡುಪಿ ಜನರಿಗೆ ಒಂದು ಒಳ್ಳೆ ಮಾರ್ಗದರ್ಶನವೇ ಅವರದ್ದು. ಖಂಡಿತ ಅಲ್ವಾ? ಅಲ್ಲ, ನಿಜಕ್ಕೂ ಬಿ ಆರ್ ಶೆಟ್ಟಿ ಅವರ ಈ ಒಂದು ಏಳ್ಗೆಯನ್ನ ಎಲ್ಲರೂ ಕೂಡ ಗೌರವಿಸ್ತೇವೆ. ಇವನ್ ಇಡೀ ಉಡುಪಿಯ ಜನತೆ ಏನೂ ಇಲ್ಲದೆ ಹೊರದೇಶಕ್ಕೆ ಹೋಗಿ ಅವರು ಅಗರ್ಭ ಶ್ರೀಮಂತರಾಗಿದ್ದಾರೆ. ಹೌದು, ಹೇಗೆ? ಎಸ್, ಇದೆಲ್ಲವನ್ನು ಕೂಡ ಮಾಡ್ತಾ. ಹೌದು, ನಮ್ಗೆ ಈಗ ಅದೇ ಬೇಕಲ್ಲ. ಹೇಗೆ ಮಾಡಿದ್ದಾರೆ? ಆ ಮಹಾಭಾರತ ಮಾಡೋಕ್ಕಿಂತ ಈ ಮಹಾಭಾರತ ಮಾಡಿದ್ರೆ ಉಡುಪಿಯ ಜನರಿಗೆ ಏನಾದ್ರೂ ಸ್ವಲ್ಪ ದುಡ್ಡು ಮಾಡ್ಲಿಕ್ಕೆ ಏನಾದ್ರೂ ದಾರಿ ತೋರಿಸಿದಾಗ ಆಗ್ತದೆ. ಇವರು ಹೇಗೆ ಮಾಡಿದ್ರು, ನಾವು ಸಹ ಅದೇ ದಾರಿಯಲ್ಲಿ ಹೋಗುವ ಅಲ್ವಾ? ಉಡುಪಿಯಲ್ಲಿ ಅನೇಕರು ಹೋಗಿದ್ದಾರೆ ಫಾರಿನ್ಗೆ. ಈಗ ಕೂಡ ತಾವ ಆಗವೇ ಹೇಳಿದಾಗೆ ಇವತ್ತು ಜನರ ಕಟ್ಟೆಯನ್ನ ಇವತ್ತು ಜನರ ತಾಳ್ಮೆಯನ್ನ ಇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನರು ತಾಳ್ಮೆಯನ್ನ ಕಳೆದುಕೊಂಡ್ರೆ ಇವತ್ತು ಯಾವ ವಿಧಾನಸೌಧವೂ ಇಲ್ಲ, ಯಾವುದೂ ಇಲ್ಲ. ಜನರು ಆಸ್ಪತ್ರೆಗಾಗಿ ಹೋರಾಟಕ್ಕೆ ಅವರ ಆಕ್ರೋಶವನ್ನು ದಯವಿಟ್ಟು ಕೆದಕಬೇಡಿ ಅಂತ ತಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಹಿಂದೆ ಕೂಡ ಪಿ ವಿ ಭಂಡಾರವರು ಮತ್ತು ತಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜನರಲ್ಲಿ ನಾವು ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ದಯವಿಟ್ಟು ಶಾಂತಿಯುತವಾಗಿ ನಮಗೆ ಪ್ರೋತ್ಸಾಹವನ್ನು ಮಾಡಿ ಅಂತ ಹೇಳಿ ಶಾಂತಿಯುತವಾಗಿ ಜನರು ಇವತ್ತಿಗೂ ಇದ್ದಾರೆ. ನಿಜಕ್ಕೂ ಆಕ್ರೋಶವನ್ನು ಅವರ ಆಕ್ರೋಶವನ್ನು ಆಗುವಂತೆ ಇವರೇ ಮಾಡಬಾರದು ಅಂತ ಕೇಳಿಕೊಳ್ತಾ ಇದೆ. ಕಂಡು ಇವರೇ ಅದನ್ನು ಈಗ ಇವರೇ ಕೊಡಲಿ, ನಮ್ಗೇನು ಅದರಲ್ಲೇನು ಇರಲಿಲ್ಲ, ಬಿ ಆರ್ ಶೆಟ್ಟರೆ ಕೊಡಲಿ, ಆದರೆ ಹೇಗೆ ಹಾಜಿ ಅಬ್ದುಲ್ಲರು ಮಾಡಿದರು ಅದೇ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಹೋಗಲಿ, ನಾವು ಅವರನ್ನು ಗೌರವಿಸ್ತೇವೆ. ಆದರೆ ಆ ಹೆಸರಿಗೆ ಅವರ ಗೌರವಕ್ಕೆ ಧಕ್ಕೆ ಬರಬಾರದು. ಹಾಜಿ ಅಬ್ದುಲ್ಲರ ಹೆಸರಿಗೆ ಅವರ ಗೌರವಕ್ಕೆ ಧಕ್ಕೆ ಬರಲೇಬಾರದು. ನೋಡಿ, ಈಗಲೇ ಇವರು ಹೇಳ್ತಾರೆ, ಇವರು ಮಾದ ಮಾಡೋದು ನೋಡಿದರೆ ಶಂಭು ಶೆಟ್ಟಿ ಮತ್ತು ಇವರ ತಾಯಿ ಯಾರಿದ್ದಾರೆ, ಕೂಸಮ್ಮನ ಹೆಸರಿನ ದಾನಪತ್ರದಾಗೆ ಮಾಡ್ತಾ ಇದ್ದಾರೆ. ನಮಗೆ ಭಾರಿ ಆಶ್ಚರ್ಯ ಆಗ್ತದೆ ಇವರು ವಾದ ಮಾಡೋದು ನೋಡಿದರೆ. ಏನು ಇವರು ಎಂತ ಮಾಡಿಕೊಟ್ಟಿದ್ದಾರೆ, ಈ ಹಿಂದೆ ಏನು ಮಾಡಿದ್ದಾರೆ ಉಡುಪಿಗೆ? ಈಗ ಮಾಡುವಂಥದ್ದೇ ಮೊದಲು. ಈಗ ಸಣ್ಣ ಸಣ್ಣದನ್ನು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಲಿ, ಈಗ ಕೆಲವರೆಲ್ಲ ದಾನಿಗಳು ಕೊಟ್ಟು, ನಾನೀಗ ಶಾಲೆ ಬೇಡ ಇದರಲ್ಲಿ ಅಂತ. ಹೌದು, ಬೇರೆಯವರನ್ನು ಮೆಟ್ಟಿ ಮೇಲೆ ಬರುವಂತಹ ಅಗತ್ಯ ಬೇಡ. ನಾವು ಹೇಳಿದ್ದು ಸಣ್ಣ ಸಣ್ಣದೇನಾದರೂ ಮಾಡಿಯಲ್ಲ. ಈಗ ನೀವು ಇಲ್ಲಿ ಬಂದವರೇ 1,000,000,000 ಕೋಟಿ ಬಿಸ್ನೆಸ್ ಮಾಡೋದು ಹೇಳಿ, ಆದರೆ ಪ್ರತಿಯೊಬ್ಬ ಉದ್ಯಮಿಗೆ ಒಂದೇ ಒಂದು ಆಸೆ ಹೇಳಿದರೆ ದುಡ್ಡು ಮಾಡೋದು. ಅದು ಅವನ ಜನ್ಮಸಿದ್ಧ ಕೋಮ. ಹೇಳ್ತಾನೆ, ನಾನು ಯಾಕೆ ಮಾಡಬೇಕು, ನನಗೆ ಲಾಭ ಇಲ್ಲದೆ ನಾನು ಯಾಕೆ ಮಾಡೋದು? ನೋಡಿ, ನಾನು ಒಬ್ಬ ಚಿನ್ನದ ಕೆಲಸ ಮಾಡಿದ್ದವ, ನಾನು ಧರ್ಮ ಕೊಡ್ತಿದ್ನ, ನಂದು ಏನೋ ಲಾಭ ಇತ್ತು. ನನ್ನ ಲಾಭ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳನ್ನು ನಾನು ಸಾಕೋದು ಬೇಡ. ವಿಪರೀತ ಆಗಬಾರ್ದು ಅದು. ವಿಪರೀತಕ್ಕೆ ಅಂದರೆ ಚಿನ್ನದ ಬದಲಿಗೆ ತಾಮ್ರವ ಬೆಳ್ಳಿಯ ಕೊಡುವುದಲ್ಲ. ಏನು ನಮ್ಮ ನ್ಯಾಯ ಉಂಟು, ಆ ನ್ಯಾಯಬದ್ಧವಾಗಿ ನಾವು ಅದಕ್ಕೆ ಕೊಡಬೇಕು. ಇಲ್ಲಿ ಕಾನೂನುಗಳ ಅಥವಾ ಸರ್ಕಾರದ ನಿಯಮಗಳ ಉಲ್ಲಂಘನೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಹಾಜಿ ಅಬ್ದುಲ್ಲರವರ ಆಸ್ಪತ್ರೆಯನ್ನು ನವೀಕರಣ ಅಥವಾ ಖಾಸಗೀಕರಣ ಮಾಡಿಸಿದ್ದೇ ಒಂದು ದೊಡ್ಡ ಅಪರಾಧ. ಅದಾದ ನಂತರ 30 ವರ್ಷಗಳ ಕಾಲ ಲೀಸಿಂಗ್ ಕೊಟ್ಟದ್ದು ಅದು ಇನ್ನೊಂದು ದೊಡ್ಡ ಅಪರಾಧ. ಅದರ ನಂತರ ಹಾಜಿ ಅಬ್ದುಲ್ಲರವರ ಹೆಸರನ್ನ ಬದಿಗೊತ್ತಿ ಈಚೆ ಇನ್ನೊಬ್ಬರು ಮಾಡಿದ್ದು ಮತ್ತೂ ದೊಡ್ಡ ಅಪರಾಧ. ಇದರ ನಡುವೆ ಸಣ್ಣ ಪುಟ್ಟ ಅಪರಾಧಗಳು ಮರವನ್ನ ಕಡಿತಾ ಇದ್ದಾರೆ. ತಾವು ಈ ಹಿಂದೆ ಕೂಡ ಮಾತಾಡಿ ತಿಳಿಸಿದ್ರಿ, ಹಾಜಿ ಅಬ್ದುಲ್ಲರವರು ಅಗ್ರಿಮೆಂಟ್ ಮಾಡುವಾಗ ಟ್ರೀ ಅಂತ ಕೂಡ ನಮೂದಿಸಿದ್ರು. ಅದನ್ನು ಬರೆದಿದ್ದಾರೆ, ಹೇಗೆ ಎತ್ತರವಾಗಿ ಬರೆದಿದ್ದಾರೆ ಆ ಟಿ ಅಂತ ಬೀಳುವಂತ ಒಂದು ಅಕ್ಷರವನ್ನು ಎತ್ತರವಾಗಿ. ಹಾಗಾದ್ರೆ ಮರ ಅಷ್ಟು ಎತ್ತರ ಇತ್ತು, ಅವರು ಏನು ಅದನ್ನೇನು ಮಾಡಿಕೊಟ್ಟಿದ್ರು. ಆಗ ಟಿ ಅಂತ ಅಕ್ಷರ ಅಷ್ಟು ಎತ್ತರ ಬರೆದಿದ್ದಾರೆ, ಬಾಕಿ ಎಲ್ಲ ಅಕ್ಷರ ಒಂದೇ ಲೆಕ್ಕ ಇದ್ರೆ ಆ ಟಿ ಬರೆಯುವಂತ ಅಕ್ಷರವನ್ನು ಎತ್ತರ ಮಾಡಿ ಬರೆದಿದ್ದಾರೆ. ಟಿ ಟಿ ಆರ್ ಇ ಟಿ ಅನ್ನು ಇಷ್ಟು ಎತ್ತರ ಮಾಡಿ ಕಡೆಗೆ ಆರ್ ಇ ಮರವನ್ನ ಕೂಡ ಇವರು ಪರಿಗಣಿಸಿ ದಾನವನ್ನ ನೀಡಿದ್ದಾರೆ. ಆ ಮರವನ್ನ ಅಕ್ಷರದ ಆ ಶಬ್ದ ನಮಗೆ, ನಾನು ಅದನ್ನು ನೋಡಿದ್ದೇನೆ, ನನಗೆ ಕಾಣ್ತದೆ ಆಗ್ಲೂ ಆ ಮರ ಅಷ್ಟು ಬೆಳವಳಿಕೆ ಇತ್ತು. ಯಾಕಂದ್ರೆ ಅದು ಸಾಧಾರಣ ನನ್ನ ಅಂದಾಜು 200-250 ವರ್ಷದಿಂದ ಹಳೆ ಮರ ಖಂಡಿತ. ಯಾಕೇಳಿದ್ರೆ ನಾನು ಆ ಮೇನ್ ಶಾಲೆಯಲ್ಲಿ ಒಂದು 40-45 ವರ್ಷ ಹಿಂದೆ ಇದ್ದಾಗ ಆ ಮರವು ಹಾಗೆ ಇತ್ತು. ಈಗ ಸ್ವಲ್ಪ ಬೆಳೆದಿರ್ಬೋದು, ಏನು ಅಷ್ಟು ಬೆಳೀತದ ಒಂದು 40 ವರ್ಷದಲ್ಲಿ ಈ ನಮೂನೆ ಬೆಳೀತದ ಇಲ್ಲ. ಆಗಲೇ ಬೆಳೆದಿತ್ತು. ಸ್ವಲ್ಪ ಹಾಜಿ ಅಬ್ದುಲ್ ಅವರ ಅಂತ್ಯಕಾಲದಲ್ಲಿ ಬಹಳ ಸಂಕಷ್ಟ ಅವರಿಗೆ ಬಂದಿತ್ತು.
ಬಡತನ ಒಮ್ಮೆ ಬಡತನ ಆವರಿಸ್ತದೆ ಅನ್ನುವ ಮಟ್ಟಿಗೂ ಕೂಡ ಅವರು ಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಈ ಆಶ್ರಯಗಳನ್ನ ಮಾರ್ಲಿಕ್ಕೆ ಅವ್ರು ಹೋಗ್ಲಿಲ್ಲ. ತಾನು ದಾನ ಮಾಡಿದ ಆಸ್ಪತ್ರೆಯನ್ನ, ತಾನು ದಾನ ಮಾಡಿದ ಜಾಗವನ್ನ ಹಿಂಪಡಿಲೇ ಇಲ್ಲ. ಇಲ್ಲ, ನನ್ನ ಹತ್ರ ಆ ದಾಖಲೆ ಉಂಟು. ಯಾಕೆ ಹೇಳಿದ್ರೆ ಸಾಧಾರಣ 850 ಎಕರೆಯಷ್ಟು ಜಾಗವನ್ನು ತಾನೇನು ಸಾಲ ಮಾಡಿದ್ದೇನೆ. ಆ ಬ್ಯಾಂಕಿಗೆ ಸಂಬಂಧಪಟ್ಟ ಕೆಲವರೆಲ್ಲ ಅದಕ್ಕೇನು ಟ್ರಸ್ಟಿಗಳಾಗಿದ್ದರು, ಅವರಿಗೆ ಕೊಟ್ಟಿದ್ದಾರೆ 850 ಎಕರೆ. ನಾನು ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ತೋರಿಸ್ತೇನೆ ಜನರಿಗೆ, 850 ಎಕರೆಯಲ್ಲಿ ನಾನು ಫಸ್ಟಿಗೆ ನೋಡಿದಂಥದ್ದು ಈ ಸರ್ವೆ ನಂಬರ್ಗಳಿದೆಯಾ? ಯಾಕೆ ಹೇಳಿದ್ರೆ ಈ ಸರ್ವೆ ನಂಬರ್ಗಳಿದ್ದರೆ ನಮ್ಮ ಹೋರಾಟ ದಂಡವೇ. ಯಾಕೆ ಹೇಳಿದ್ರೆ ಸಾಲಕ್ಕೆ ಹೋಗಿ ಆಯಿತು, ಸರ್ಕಾರವ ಮತ್ತೊಬ್ಬನ ನಿಮ್ಗ ಯಾರಿಗ ಸೇರಿ ಆಗಿದೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿಲ್ಲ. ಪ್ರತಿಯೊಂದು ತನ್ನ ಒಂದೊಂದು ಸೆನ್ಸನ್ನು ಆ ವ್ಯಕ್ತಿ ಬರೆದಿದ್ದಾನೆ, ಎಲ್ಲಿ ಎಲ್ಲಿ ಯಾವ್ಯಾವ ಹೇಳಿ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಅವರದ್ದು 850 ಎಕರೆಯಲ್ಲಿ ಸಾಧಾರಣ 24-25 ಸೆನ್ಸ್ ಮಾತ್ರ ಮಂಗಳೂರಲ್ಲಿ ಉಂಟು. ಈ ಉಳಿದದ್ದು ಎಲ್ಲವೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅಂಬಲ್ಪಾಡಿಯಲ್ಲಿ 192 ಎಕರೆ, ಇದೇ ನಮ್ಮ ಮುಡದಡುಂಬೂರು ಗ್ರಾಮದಲ್ಲಿ 143 ಎಕರೆ, ಮತ್ತೆ ಇಲ್ಲಿ ಹತ್ತಿರದ ಕಾರ್ಕಳದಲ್ಲಿ 102 ಎಕರೆ. ಇಂಥದನ್ನೆಲ್ಲ ನಾನು ನೋಡಿದ್ದೇನೆ, ಲೆಕ್ಕ ಮಾಡಿದ್ದೇನೆ ನಾನು. ಆ ಪೇಪರ್ ನನ್ನ ಹತ್ರ ಉಂಟು. 849.5 ಎಕರೆ ಅಂದರೆ ಅರ್ಧ ಸೆನ್ಸ್ ಕಮ್ಮಿ 850ಕ್ಕೆ, 849.5 ಎಕರೆ ಜಾಗವನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ. ಆತ್ಮಕ್ಕೆ ಇವತ್ತು ನಾವು ಏನ್ ನೀಡ್ತಾ ಇದ್ದೇವೆ? ಹಾಗಾದ್ರೆ ಇದ್ದಂತ ಮರವನ್ನ ಕೂಡ ನಮ್ಮ ಹತ್ರ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ, ಅಂತ ಹಾಸ್ಪಿಟಲ್ ಅನ್ನು ಕೂಡ ನಮ್ಮ ಹತ್ರ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಮಹಾದಾನಿಗಳಿಗೆ ನಾವೇನು ನೀಡ್ತಾ ಇದ್ದೇವೆ? ಯೋಗೀಶ್ ಶೆಟ್ಟರ್ ಅವರೇ, ತಮ್ಮ ಕಡೆಯದಾಗಿರ್ತಕ್ಕಂಥ ಮಾತು ಬೇಕಾಗಿದೆ. ಖಂಡಿತ, ಈ ಹೋರಾಟ ನಮಗೆ ದೇವರು ಕೃಷ್ಣ ಪರಮಾತ್ಮ ಅಥವಾ ನಮ್ಮ ಎಲ್ಲ ಉಡುಪಿಯ ದೇವರು ಯಾರಿದ್ದಾರೆ ಅವರೆಲ್ಲರೂ ನಮಗೆ ಶಕ್ತಿ ಕೊಡಲಿ, ಹೋರಾಟಕ್ಕೆ ಇನ್ನಷ್ಟು ಕಿಚ್ಚು ಬರುವ ಹಾಗೆ ಮಾಡಲಿ. ಜಯ ಖಂಡಿತ ಉಡುಪಿಯ ಜನರಿಗೆ ಸಿಗಲಿ, ನಮಗಲ್ಲ ಈ ಜಯ, ಉಡುಪಿಯ ಜನರಿಗೆ. ಯಾರೆಲ್ಲ ಫೋನ್ ಮುಖಾಂತರ ನಮಗೆ ಆತ್ಮಧೈರ್ಯ ತುಂಬಿದ್ದಾರೆ ಅವರೆಲ್ಲರಿಗೂ ಜಯ ಉಡುಪಿಯ ಜನರಿಗೆ ಸಿಗಲಿ. ನಾವು ಖಾಲಿ ಹೋರಾಟ ಮಾಡುವಂಥ ಮನೋಭಾವ ಬರಲಿ, ಇದರ ಬೆಂಬಲ ಏನುಂಟು ಎಲ್ಲ ಕೊಡಲಿ. ಇದರ ಎಲ್ಲ ಸಂಪೂರ್ಣದಾಗೆ ಪಿ ವಿ ಭಂಡಾರಿ ಅವರು ಖಂಡಿತವಾಗಿ ಅವರದ್ದೇ ಒಂದು ಹಾಸ್ಪಿಟಲ್ ಇರುವಾಗ ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ದಾಖಲಾಗುವುದಿಲ್ಲ. ಯೋಗೀಶ್ ಶೆಟ್ಟರ್ ಅವರು ಬರುವುದಿಲ್ಲ. ಇನ್ನು ಬೇಕಾಗಿರುವಂತಹ ಈ ವಲಸೆ ಕಾರ್ಮಿಕರು ಅಥವಾ ಬಡ ಕಾರ್ಮಿಕರು, ಬಡವರ್ಗದವರಿಗೆ ಅಂತವರಿಗೆ ಬೇಕಾಗಿದೆ. ಖಂಡಿತ ಎಸ್, ನಿಜ ಕೂಡ ಯೋಗೀಶ್ ಶೆಟ್ಟರ್ ಅವರೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಂದು ಕಡೆಯಲ್ಲಿ ಆಸ್ಪತ್ರೆಗಳು ವಸೂಲಿಯನ್ನು ಮಾಡ್ತಾ ಇವೆ, ಬೇಕಾಬಿಟ್ಟಿ ದರಗಳನ್ನು ನಿಗದಿಪಡಿಸಿ ಆಸ್ಪತ್ರೆಗೆ ಬಂದವರ ಹತ್ರ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಇದ್ದಂಥ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ನಾವು ಕಳೆದುಕೊಳ್ತಾ ಇದ್ದೇವೆ. ನಿಜಕ್ಕೂ ಕೂಡ ಎತ್ತ ಸಾಕ್ತಾ ಇದ್ದೇವೆ. ಇನ್ನಾದರೂ ಜನತೆ ಎಚ್ಚೆತ್ಕೊಳ್ಬೇಕಾಗಿದೆ. ಅನೇಕರು ಇವತ್ತು ಏನು ಕರೆ ಮಾಡಿ ತಿಳಿಸಿದ್ರಿ, ನಮ್ಮಲ್ಲಿ ನಿಜಕ್ಕೂ ನಾವೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಆಗಿದ್ದೇವೆ. ರಸ್ತೆಗಿಳಿಯುವಂಥ ಅಗತ್ಯ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂತಹ ಒಂದು ಸಂದರ್ಭಕ್ಕೆ ಇವತ್ತು ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಹಾಟ್ ನ್ಯೂಸ್ ಒಂದಿಗೆ, ಚರ್ಚೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.